ಎಲ್ಲಾ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಎಲ್ಲಾ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ಸೋಮವಾರ ನಾವು ಈ ವಚನಗಳ ಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹಿಂದಿನ 3 ವಾರಗಳಿಂದ ಕೇತಪ್ಪ ಸರ್ ಅವರಿಂದ ನಾವು ಅಲ್ಲಮ್ಮ ಪ್ರಭುರವರ ವಚನಗಳ ವಿಶೇಷ ಜ್ಞಾನವನ್ನು ಪಡೀತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ನಾವು ಶೂನ್ಯ ಸಿಂಹಾಸನಾಧಿಷ್ಠರಾಗಬೇಕು ಅಂತ, ಅದರ ಬಗ್ಗೆ ಆ ಶೂನ್ಯತೆಗೆ ಹೇಗೆ ಹೋಗ್ಬೇಕು, ಹೇಗೆ ತಲುಪಬೇಕು ಧ್ಯಾನದ ಮುಖಾಂತರ ಅನ್ನೋದು ತಿಳ್ಕೊಂಡಿದ್ದೀವಿ ಮಾಸ್ಟರ್ಸ್. ಸೊ ಇನ್ನೂ ಹೊಸ ವಚನಗಳ ಜ್ಞಾನವನ್ನು ಇವಾಗ ಕೇತಪ್ಪ ಸರ್ ಅವರಿಂದ ನಾವು ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಕೇತಪ್ಪ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಾಲ್ ಐ ಸ್ಟಾರ್ಟ್ ಪ್ಲೀಸ್? ಎಸ್ ಸರ್. ಓಕೆ, ನಮಸ್ಕಾರ ವೀಕ್ಷಕರೇ. ಈಗಾಗಲೇ ಶೂನ್ಯ ಸಿಂಹಾಸನ ಅಭಿಯಾನದಲ್ಲಿ ಒಂದು ಮಹಾದ್ವಾರವಾಗಿ ತನುವ ತೊಂಟು ಮಾಡಿ ವಚನವನ್ನು ನಾವು ಆರಂಭ ಮಾಡಿದ್ದೀವಿ. ಈಗ ಅಲ್ಲಮ್ಮನ ಸುಮಾರು 700 ವಚನಗಳಲ್ಲಿ ನಾವು ಎಲ್ಲಾ ವಚನಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಹೇಳೋ ಒಂದು ವಿಧಾನ ಬೇರೆ, ಸಾಧನೆಗೆ ನಮ್ಗೆ ಏನ್ ಬೇಕೋ ಅದನ್ನ ಹೇಳುವ ವಿಧಾನ ಒಂದು ಬೇರೆ. ಹೀಗಾಗಿ ಅಲ್ಲಿ ಉದಾಹರಣೆಗೆ ಪರಮಾತ್ಮನ ಸ್ವರೂಪ, ಆತ್ಮನ ಸ್ವರೂಪ ವಿವರಣೆ ಮಾಡ್ತಾರೆ. ಆ ವಿವರವನ್ನ ನಾವಿಲ್ಲಿ ಕುತ್ಕೊಂಡು ಪ್ರವಚನ ರೂಪದಲ್ಲಿ ಅದನ್ನ ತಿಳ್ಕೊಳ್ಳೋದಕ್ಕಿಂತ ನಾವೇ ಈಗ ತನುವ ತೋಂಟವ ಮಾಡಿ ವಚನದ ಮೂಲಕ ಒಳಗೆ ಹೋಗುವ ವಿಧಾನ ಹೇಳಿದಾಗ ಆ ವಿಧಾನದ ಮೂಲಕ ನಾವೇ ನೋಡ್ಕೊಳ್ಳೋಣ. ಮತ್ತೆ ನಿಮ್ಗೆ ಇಲ್ಲಿ ಬೇಸ್ ಆಗಿ ಒಂದು ಪಾಯಿಂಟ್ ಹೇಳ್ತೀನಿ. ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಅನ್ನ ನೀವು ಕೇಳಿದ್ರೆ ಅವರು ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಳುವಂತ ಮಹಾ ಅನುಭವರು, ಬಹಳಷ್ಟು ಅನುಭವವನ್ನ ಪಡ್ಕೊಂಡಂತವ್ರು, ಆತ್ಮನ ಅನುಭವವನ್ನ ಪಡ್ಕೊಂಡಂತವ್ರು. ಈ ಪ್ರಕ್ರಿಯೆ ಒಂದು ಪ್ರಾಯೋಗಿಕ ಪ್ರಕ್ರಿಯೆ ಆಗಿರೋದ್ರಿಂದ ಆ ವಚನಗಳನ್ನು ಕೂಡ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಇನ್ನೂ ಕೆಲವು ವಚನಗಳಿದೆ. ಅಲ್ಲಮರು ಸಾಧನೆಯ ಹಂತದಲ್ಲಿ ಹಲವಾರು ವಚನಗಳನ್ನ ತಮ್ಮ ಆಂತರಿಕ ಚಕ್ರಗಳ ಅನುಭವ ಮತ್ತಿನ್ನೂ ಹಲವು ಆಂತರಿಕ ಅನುಭವಗಳನ್ನ ಅವರು ವಿವರಣೆ ಕೊಡ್ತಾರೆ. ಇದು ಕೂಡ ಫ್ರೆಂಡ್ಸ್, ನಮಗೆ ಈ ಮೇಲ್ಮಟ್ಟದ ವಿವರಣೆಗೆ ಅಥವಾ ಮೇಲ್ಮಟ್ಟದ ತಿಳುವಳಿಕೆಗೆ ಈ ಪ್ರವಚನ ಮಾಡುವಂತ ವಚನಗಳಲ್ಲ. ಅಲ್ಲಮ್ಮ ಒಬ್ಬ ಪ್ರಾಕ್ಟಿಕಲ್ ಮಾಸ್ಟರ್, ಅವೆಲ್ಲ ಒಳಗಡೆ ಹೋದ್ಮೇಲೆ ಹೇಳಿದ್ದಾರೆ. ನೀವು ಒಳಗಡೆ ಹೋಗದೆ ಕೇವಲ ಅದನ್ನ ಪ್ರವಚನಗಳ ಮಟ್ಟದಲ್ಲಿ ಕೇಳಿದ್ರೆ ಈಗಾಗಲೇ ನೀವು ಬಾಯಪಾಠ ಮಾಡಿದಂತ ಕೆಲವು ವಚನಗಳೇ ಇದು ಚಕ್ರಗಳಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಂತ ನೀವು ಸಹಸ್ರಾರ್ಥವರೆಗೆ ತಗೊಂಡು ಹೋಗ್ತೀರಿ, ಅಥವಾ ಇನ್ನೂ ಒಂದು ಪಶ್ಚಿಮ ಚಕ್ರ ಅಂತ ಒಂದು ನೀವು ಓದಿರುವಂತ ಚಕ್ರವನ್ನು ತಗೊಂಡು ಹೋಗ್ತೀರಿ. ಆದರೆ ಈ ಎಲ್ಲ ಚಕ್ರಗಳ ವಿವರಣೆ ನಿಮಗೆ ಒಂದು ಪುಸ್ತಕದ ಬದನೆಕಾಯಿಯಾಗಿ ಉಳಿಯುವ ಸಂಭವವಿದೆ. ಅದಕ್ಕೆ ನಾವು ಪಿರಮಿಡ್ ಮಾಸ್ಟರ್ಸ್ ಒಂದು ಕಳಕಳಿಯಿಂದ ನೀವೆಲ್ಲರೂ ಪ್ರಾಯೋಗಿಕವಾಗಿ ಈ ಅಂತರ್ಯಾತ್ರೆಯಲ್ಲಿ ಬರಲಿ, ಈ ಆನಂದ ಯಾತ್ರೆಯಲ್ಲಿ ಬರಲಿ, ಈ ಪ್ರಾಯೋಗಿಕ ಯಾತ್ರೆಯಲ್ಲಿ ಬರಲಿ, ಇಲ್ಲಿ ಬಂದ ಮೇಲೆ ನಿಮಗೆ ಅದು ಒಳಗಡೆ ಅನುಭವಕ್ಕೆ ಬರುತ್ತೆ. ಆವಾಗ ನೀವು ಅನುಭವಿಗಳು. ನಿಮಗೆ ಮಹಾ ಅನುಭವ ಆದ್ರೆ ನೀವು ಮಹಾನುಭಾವಿಗಳು. ನಾವಂತೀವಿ ಈಗ ಅದನ್ನ ಪ್ರವಚನದ ಇದರಲ್ಲಿ ಬಳಸ್ತಾ ಇದ್ದೀವಿ ಮಹಾನುಭಾವರು ಅಂತ. ಮಹಾ ಅನುಭವರು ಅಂದ್ರೆ ಯಾರಿಗೆ ತನ್ನ ಆಂತರ್ಯದಲ್ಲಿ ಮಹಾ ಅನುಭವ ಆಗಿದೆಯೋ ಅವರು ಮಹಾ ಅನುಭಾವಿಗಳು. ನಮ್ಮ ಆಶಯ ಏನು ಅಂದ್ರೆ, ಪಿರಮಿಡ್ ಕಾಲ್ ಸರ್ವಿಸ್ ಆಶಯ ಏನು ಅಂದ್ರೆ, ಮತ್ತು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಆಶಯ ಏನು ಅಂದ್ರೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಆಶಯ ಏನು ಅಂದ್ರೆ, ನಾವು ಪ್ರತಿಯೊಬ್ಬರೂ ಶೂನ್ಯ ಸಿಂಹಾಸನವನ್ನು ಅನುಭವಿಸಬೇಕು. ನಾವು ಪ್ರತಿಯೊಬ್ಬರೂ ಆ ಸ್ಥಾನದಲ್ಲಿ, ಅಲ್ಲಮ ಇರುವಂತ ಸ್ಥಾನದಲ್ಲಿ ನಾವು ಪ್ರತಿಯೊಬ್ಬರೂ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ ಅಲ್ಲ. ಹಾಗಾದ್ರೆ ಆ ಶೂನ್ಯ ಸಿಂಹಾಸನ ಸ್ಥಿತಿಯನ್ನ ಪಡ್ಕೊಳ್ಳೋದಕ್ಕೆ
ನೀವು ಪ್ರಾಯೋಗಿಕವಾಗಿ ಬರುವಂತ ವಚನಗಳೇನಿದೆಯೋ ಇದರಲ್ಲಿ ದಯವಿಟ್ಟು ಆ ವಚನಗಳನ್ನು ನಿಮಗೆ ಕೊಡ್ತೀವಿ. ಅಂದ್ರೆ ಇದೊಂದು ರೀತಿ ಮೇಲೆ ನಿಂತು ನಿಮಗೆ ಜಸ್ಟ್ ಮೇಲೆ ಬರೋದಕ್ಕೆ ಒಂದು ಸಹಾಯಕ ಕೈ ನೀಡ್ತೀವಿ. ಆ ಕೈಯನ್ನು ಹಿಡಿದುಕೊಂಡು ಯಾರು ಮೇಲೆ ಬರ್ತಿರೋ ಅವರು ನೀವು ಶೂನ್ಯ ಸಿಂಹಾಸನ ಸ್ಥಿತಿಯನ್ನ ಪಡ್ಕೊಳ್ಳುವಂತ ಸ್ಥಿತಿ. ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಇಲ್ಲಿಂದ ಆ ವಚನಗಳು ಅದಕ್ಕೆ ತೋರು ಬೆರಳು, ನೀವು ಆ ತೋರು ಬೆರಳಿನ ಆ ಸೂಕ್ಷ್ಮತೆಯನ್ನ ಹಿಡ್ಕೊಂಡು ಸ್ವಯಂ ಸಾಧನೆ ಮಾಡಿದ್ರೆ ನೀವು ಕೂಡ ಶೂನ್ಯ ಸಿಂಹಾಸನಾಧೀಶ್ವರರು. ಇದು ಎರಡನೇ ಹಂತ. ಇನ್ನು ಸ್ಪಷ್ಟವಾಗಿ ಆಡು ಭಾಷೆಯಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ವಚನಗಳು ಸಂಕೇತಗಳು. ಈಗ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಲ್ಲಿ ರೋಡ್ ಅಲ್ಲಿ ಲೆಫ್ಟ್ ರೈಟ್ ಈ ಕಡೆ ಹೋಗಿ ಆ ಕಡೆ ಹೋಗಿ, ನೋ ನೋ ಹಾರ್ನ್ ನೋ ಪಾರ್ಕಿಂಗ್, ನಿಮ್ಗೆ ಕೆಲವೊಂದಷ್ಟು ಇಲ್ಲಿ ಪ್ರಾಯೋಗಿಕವಾಗಿ ಭೌತಿಕ ಜೀವನದಲ್ಲಿ ನಿಮ್ಗೆ ಬೋರ್ಡ್ಗಳನ್ನು ಹಾಕ್ತಾರೆ. ಹಾಗೆ ಈ ವಚನಗಳು ನಿಮಗೆ ಸೈನ್ ಬೋರ್ಡ್ಗಳು. ಆ ಫಾರ್ ಎಕ್ಸಾಂಪಲ್ ಲೆಫ್ಟ್ ಹೋಗಿ ಅಂತ ಒಂದು ಬೋರ್ಡ್ ಇದೆ, ಹೋಗದೆ ನೀವು ನೇರವಾಗಿ ಹೋದ್ರೆ ಆ ಬೋರ್ಡ್ ನಿಮ್ಗೇನು ಮಾಡೋದಿಲ್ಲ, ಆ ಬೋರ್ಡ್ ತನ್ನ ಪಾಡಿಗೆ ತಾನೇ ಇರುತ್ತೆ. ಅಲ್ಲಿ ಹೋಗ್ಬೇಕಾದವರು ನಾವು ಸ್ವಯಂ ಸಾಧನೆಯ ಮೂಲಕ. ಹಾಗೆ ಈ ವಚನ ಇಲ್ಲಿ ಇಂಡಿಕೇಶನ್ ನೀವು ಹೀಗೆ ಮಾಡಿ ಅಂತ. ಸಪೋಸ್ ನೀವು ಅದನ್ನ ಮಾಡದೇ ಇದ್ರಿ ಈ ವಚನ ನಿಮ್ಗೇನು ಕೆಲಸ ಮಾಡುತ್ತಿಲ್ಲ, ಈ ವಚನ ನಿಮ್ಗೇನು ಕೆಲಸಕ್ಕೆ ಬರೋದಿಲ್ಲ. ಯಾಕೆ ಇಷ್ಟೆಲ್ಲ ನಮ್ಗೆ ಗ್ರಂಥಗಳಿದ್ರು ಕೂಡ ಇಷ್ಟೆಲ್ಲ ಜ್ಞಾನೋದಯ ಹೊಂದಿದ ಮಾಸ್ಟರ್ ಗ್ರಂಥಗಳಿದ್ರು ಕೂಡ ಯಾಕೆ ಸಾಮಾನ್ಯವಾಗಿ ಜನ ಜ್ಞಾನೋದಯವನ್ನ ಹೊಂದಿಲ್ಲ, ಶೂನ್ಯ ಸಿಂಹಾಸನಾಧೀಶ್ವರರ ಆಗಿಲ್ಲ? ಯಾಕೆ ಅಂದ್ರೆ ಅವುಗಳನ್ನ ಒಂದು ಪುಸ್ತಕದ ಜ್ಞಾನದ ಮಟ್ಟದಲ್ಲಿ ನಾವು ಓದ್ತೀವಿ. ನಮ್ಮ ಹೇಳೋ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ಪ್ಲೀಸ್. ಎಲ್ಲವನ್ನ ನಾವು ಓದ್ತೀವಿ, ಎಲ್ಲ ಗ್ರಂಥಗಳನ್ನ ನಾವು ಓದ್ತೀವಿ, ಒಂದು ವಚನವನ್ನ ಬಿಡದೆ ಓದ್ತೀವಿ. ಆದ್ರೆ ಇಷ್ಟಾಗಿಯೂ ನಾವು ಜ್ಞಾನವನ್ನ ಸಂಪಾದನೆ ಮಾಡದೆ ಹೋಗ್ತೀವಿ, ಬಡಿವೆ ಕೆಟ್ಟ ಮಾಡ್ತೀವಿ, ದೇಹ ಬಿಟ್ಟು ಹೋಗ್ತೀವಿ. ಇಷ್ಟಾಗದೆ ನಾವು ಅಂತರಂಗದ ಬೆಳಕನ್ನ ಪಡ್ಕೊಳ್ಳದೆ ಹೋಗ್ತೀವಿ. ಇಷ್ಟಾಗದೆ ನಾವು ನಮ್ಮ ಮೂರನೇ ಕಣ್ಣನ್ನ ಓಪನ್ ಮಾಡ್ಕೊಳ್ಳದೆ ಹೋಗ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಹೇಳಿರುವಂತ ಒಂದು ಇದೆಯಲ್ಲ, ಈಗ ಅದೇ ವಚನಕ್ಕೆ ವಾಪಸ್ ಬರೋಣ, ತನುವ ತೋಂಟವ ಮಾಡಿ, ಅದು ಓದಿ ಬಿಡೋ ವಚನ ಅಲ್ಲ. ನಮ್ಮ ಉಸಿರು ಕೊನೆಯ ಉಸಿರು ಇರುವವರೆಗೆ ಮಾಡಬೇಕಾದ ಸಾಧನೆ. ಬಹಳ ಸ್ಪಷ್ಟವಾಗಿ ನಾನು ಯಾವ ರೀತಿ ಸಾಧನೆ ಮಾಡಿದ್ದೆ ಅನ್ನೋದನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಮಗೆ ನೀಡಿದ್ದಾರೆ. ಇಲ್ಲಿಯವರೆಗೆ ಒಂದು ವೇಳೆ ನಮಗೆ ಆ ವಚನದ ಆಂತರ್ಯ ಅರ್ಥ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಾವು. ಯಾಕೆಂದ್ರೆ ನಾವು ಸಾಧನೆಯ ಮಾರ್ಗದಲ್ಲಿ. ಈಗ ವಚನಗಳು ನಿಮ್ಗೆ ಈ ರಹಸ್ಯವನ್ನ ಬಿಟ್ಟು ಕೊಡ್ತಾ ಇವೆ ಅಂದ್ರೆ ಯಾವುದೇ ಗ್ರಂಥದ ಶ್ಲೋಕಗಳು ನಿಮ್ಗೆ ಆ ರಹಸ್ಯವನ್ನ ಬಿಟ್ಟು ಕೊಡ್ತಾ ಇವೆ ಅಂದ್ರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಸಾಧನೆ. ನಾವು ಹೆಚ್ಚು ಹೆಚ್ಚು ಸಾಧನೆ ಮಾಡುವ ಮೂಲಕ ನಾವು ಅವುಗಳ ರಹಸ್ಯವನ್ನ ತಿಳ್ಕೊಳ್ಳೋಣ. ಇದೊಂದೇ ನಮಗೆ ಇರುವ ಆ ಒಂದು ಪರಿಹಾರದ ಸ್ಥಿತಿ ಅಥವಾ ಸ್ಪಷ್ಟತೆಯ ಸ್ಥಿತಿ. ಇದನ್ನು ನಾವು ಬಹಳ ಗಮನವಿಟ್ಟು ನೋಡ್ಬೇಕು. ಹಾಗಾದ್ರೆ ನೀವು ಹೇಳೋದೇನು, ಇಲ್ಲಿ ಕೆಲವೊಂದಷ್ಟು ಬೆರಳೆಣಿಕೆಯ ವಚನಗಳನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ನಿಮ್ ಮನಸ್ಸೊಳಗೆ ಒಂದು ಪ್ರಶ್ನೆ ಬಂದಿರ್ಬೋದು. ಈಗ
ನಿಮಗೆ ನಾನು ಎಷ್ಟು ಪರಮಾತ್ಮನ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಆತ್ಮನ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಆತ್ಮ ಅಂದ್ರೆ ಇಲ್ಲಿ ಶರಣ ಅನ್ನೋ ಶಬ್ದ ಪರಮಾತ್ಮ ಮತ್ತು ಆತ್ಮನ ಸಂಬಂಧವನ್ನ ತಗೊಳ್ತಾರೆ ನಿಮ್ಮ ಮತ್ತು ಶರಣರ ಸಂಬಂಧ ಅಂತ ತಗೊಳ್ತಾರೆ ಆತ್ಮ ಪರಮಾತ್ಮನ ಸಂಬಂಧವನ್ನ ಇಲ್ಲಿ ಯಾವುದು ಇಂಡಿವಿಜುವಲೈಸ್ ಮಾಡಿ ತಗೋಬೇಡಿ ವೈಯಕ್ತೀಕರಣ ಮಾಡಿ ತಗೋಬೇಡಿ ಯಾವತ್ತು ನಾವು ವೈಯಕ್ತೀಕರಣ ಯಾವತ್ತು ನಾವು ವೈಯಕ್ತೀಕರಣ ಮಾಡಿ ತಗೊಳ್ತೀವೋ ಅವತ್ತು ನಾವು ಆ ವಚನ ಆಗ್ಲಿ ಶ್ಲೋಕ ಆಗ್ಲಿ ಅದರ ಆಂತರ್ಯವನ್ನ ತಲುಪುವ ಮಾರ್ಗವನ್ನ ನಾವು ಬಂದ್ ಮಾಡ್ಕೊಳ್ತೀವಿ ಅದಕ್ಕೆ ದಯವಿಟ್ಟು ಇದನ್ನ ವೈಯಕ್ತಿಕವಾಗಿ ವೈಯಕ್ತೀಕರಣ ಮಾಡಿ ತಗೋಬೇಡಿ ಅದಕ್ಕೆ ಸಾಧನೆಯಿಂದ ನಾವು ಒಳಗೆ ಹೊರಡೋಣ ಹೊರಡುವಾಗ ನಿಮಗೆ ಸಾಧನೆಯ ನಂತರ ಅಲ್ಲಮ ಪ್ರಭುಗಳು ಹೇಳಿದ ಸುಮಾರು 70-80-90% ವಚನಗಳನ್ನ ನಾವೆಲ್ಲಿ ಟಚ್ ಮಾಡ್ತಾ ಇಲ್ಲ ಅವುಗಳನ್ನ ನೀವೇ ಸಾಧನೆಯ ಮೂಲಕ ಪಡ್ಕೊಳ್ಬೇಕು ನಾವು ಯಾವ ರೀತಿಯೂ ಅದನ್ನ ಟಚ್ ಮಾಡೋದಕ್ಕೆ ಅದು ಎಷ್ಟೇ ಟಚ್ ಮಾಡಿದ್ರೂ ಕೂಡ ನಿಮಗೆ ಒಂದು ಹೊರಗಿನ ಜ್ಞಾನವಾಗಿಯೇ ಉಳಿದುಕೊಳ್ಳುತ್ತದೆ ಈ ವಚನಗಳ ಮುನ್ನುಡಿಯಾಗಿ ಅಲ್ಲಮ ಪ್ರಭುಗಳ ವಚನಗಳ ಮುನ್ನುಡಿಯಾಗಿ ಈ ಮಾತುಗಳು ನಿಮಗೆ ಅರ್ಥ ಆಗ್ತಾ ಇವೆ ಅಂತ ನಾನು ಬಯಸ್ತೀನಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಆಶಯ ಮಾಡ್ತೀನಿ ಈಗ ನಮಗೆ ಮುಂದೆ ಹೋಗೋದಕ್ಕೆ ಒಂದು ಮಾರ್ಕ್ ಫ್ರೆಂಡ್ಸ್ ಈ ಹಿನ್ನೆಲೆಯಲ್ಲಿ ನಾವು ದಯವಿಟ್ಟು ತಿಳ್ಕೊಳ್ಳೋಣ ಬನ್ನಿ ಅಲ್ಲಮ್ಮನ ವಚನಗಳನ್ನ ನಾವು ತಿಳ್ಕೊಳ್ಳೋಣ ಅಲ್ಲಮ್ಮನ ವಚನಗಳನ್ನ ನೀವು ತಿಳ್ಕೋಬೇಕಾದ್ರೆ ದಯವಿಟ್ಟು ನೀವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಹೇಳಿದ 18 points ಅನಿತಾ ಮೇಡಮ್ ದಯವಿಟ್ಟು ನೀವು ಕೇಳ್ತಾ ಇದ್ರೆ ಒಂದು ಸಲಹೆ ಇದೆ ನಾನು ನಿಮಗೆ ಹೇಳೋದೇನು ಅಂದ್ರೆ 18 principles ಅನ್ನ ಒಂದ್ಸಲ ದಯವಿಟ್ಟು ಆ ಪೇಜ್ ಅನ್ನ ಡಿಸ್ಪ್ಲೇ ಮಾಡಿ ಈ ಈ ಈ ಪಾರ್ಟ್ ಆಫ್ ಈ ಲೆಕ್ಚರ್ ಅಲ್ಲಿ ಅಂದ್ರೆ ಈ ಶೂನ್ಯ ಶಿವಾಸನ ಸ್ಥಿತಿಯನ್ನ ಪಡ್ಕೊಳ್ಳೋದಕ್ಕೆ ಅವರಿಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಓಕೆ ಮೇಡಮ್ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಅಲ್ಲಮ ಪ್ರಭುಗಳ ಪ್ರಾಯೋಗಿಕ ಮಾರ್ಗವನ್ನ ಅನುಸರಿಸಿ ಮೊದಲನೇ ವಚನ ಕೂಡ ನಾವು ಹಿಡಿದಿರೋದು ಪ್ರಾಯೋಗಿಕ ವಚನವೇ ಈಗ ಒಂದು ವಚನ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಬೇಕೆ ಫಸ್ಟ್ ಕ್ವಶನ್ ಬಂತು ನಿಮಗೆ ದೊಡ್ಡ ಚಾಲೆಂಜ್ ಆಗಿ ಏನ್ ಸರ್ ನಾವು ಜೀವನ ಪೂರ್ತಿ ದೇವಾಲಯಕ್ಕೆ ಹೋಗ್ತೀವಿ ನಾವು ದೇವಾಲಯಕ್ಕೆ ಹೋಗಿ ಪೂಜೆ ಮಾಡ್ತೀವಿ ನಾವು ಫಲ ಪುಷ್ಪಗಳನ್ನ ನಾವು ಸಮರ್ಪಣೆ ಮಾಡ್ತೀವಿ ಅಂತ ನಿಮ್ಗೆ ಒಂದು ಇರ್ಬಹುದು ನಿಮ್ಗೆ ಒಂದು ಮೂಲಭೂತ ಪ್ರಶ್ನೆ ಕೇಳ್ತೀವಿ ನಾವು ಆ ಮೂಲಭೂತ ಪ್ರಶ್ನೆ ನೀವು ಸ್ವಯಂ ದೈವತ್ವ ಸ್ಥಿತಿಗೆ ಇದ್ದವರೇ ಇದ್ದೀರಿ ಆಮದ್ದರೆ ಅದನ್ನ ಪುನಃ ಅನುಭವ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಇಷ್ಟ ಇದೆಯಾ ನಾವು ಮಾನವರಲ್ಲ ನಾವು ಸ್ವಯಂ ದೈವತ್ವ ಸ್ಥಿತಿಯಲ್ಲಿ ಉಳ್ಳವರು ಇದ್ದವರು ಅನ್ನೋದನ್ನ ನಿಮಗೆ ಅನುಭವ ಮಾಡಿಕೊಳ್ಳೋ ಸ್ಥಿತಿ ಅನುಭವ ಮಾಡಿಕೊಳ್ಳೋ ಒಂದು ಒಂದು ಪ್ರಾಯೋಗಿಕ ಸ್ಥಿತಿ ನಿಮ್ಗೆ ಬೇಕು ಅಂದ್ರೆ ಈ ವಚನಗಳು ಪ್ಲೀಸ್ ಅದಕ್ಕಿಂತ ಮುಂಚೆ ನಿಮಗೆ ಓಶೋರ ಒಂದು ಅದ್ಭುತ ಉದಾಹರಣೆಯನ್ನ ಕೊಡ್ತೀನಿ ಆಮೇಲೆ ಕಬೀರ್ ಅವರ ಒಂದು ಉದಾಹರಣೆಯನ್ನು ಕೊಟ್ಟು ನಿಮ್ಗೆ ವಚನದೊಳಗೆ ಕರ್ಕೊಂಡು ಹೋಗ್ತೀನಿ ಓಶೋ ಅವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ ಒಂದು ಅದ್ಭುತವಾದ ಕಥೆ ಇದು ಒಬ್ಬ ರಾಜನ ಮಗನಿಗೆ ಹುಚ್ಚ ಹಿಡಿದಿರ್ತೈತಿ ಅವನು ಹುಚ್ಚಾಗಿರ್ತಾನೆ ಹುಚ್ಚ ಏನು ಅಂದ್ರೆ ನಾನು ಪಕ್ಷಿ ಅವನಿಗೆ ಮನುಷ್ಯ ಅನ್ನೋದೇ ಮರ್ತು ಅವನಿಗೊಂಥರ ಭ್ರಮೆ ಆಗಿಬಿಡ್ತ ನಾ ಪಕ್ಷಿ ಇದ್ದೀನಿ ಅಂತ ಯಾರೆಷ್ಟು ತಿಳುವಳಿಕೆ ಕೊಟ್ಟರು ಅವನು ತಿಳ್ಕೊಳ್ಳೋದಿಲ್ಲ ಅವನು ಒಂದು ತನ್ನದೇ ರೂಮಲ್ಲಿ ಒಂದು ಕೂಡ ಹಾಕೊಳ್ತಾನೆ ಅರಮನೆ ಒಳಗೆ
ಮತ್ತೆ ಪಕ್ಷಿ ರೀತಿ ಅಲ್ಲಿ ಇಲ್ಲಿ ಮೇಲೆ ಕೂಡೋದು ಮಾಡ್ತಿರ್ತಾರೆ. ರಾಜನಿಗೆ ದೊಡ್ಡ ಚಿಂತೆ ಆಗ, ಇಡೀ ರಾಜ್ಯ ಒಬ್ಬನೇ ಮಗ, ರಾಜ್ಯದ ವಾರಸುದಾರ ಯಾರು ಇಲ್ಲ, ಈ ತನ್ನ ಮಗನ ಹುಚ್ಚನ್ನ ಬಿಡಿಸ್ಬೇಕು ಅಂತ ಎಲ್ಲ ರಾಜ ವೈದ್ಯರಿಗೆ ಹೇಳ್ತಾನೆ. ಬೇರೆ ಬೇರೆ ದೇಶದ ರಾಜ್ಯದ ರಾಜ ವೈದ್ಯರಿಗೆ ಕರೆಸ್ತಾನೆ, ಯಾರಿಗೂ ಗುಣ ಆಗೋದಿಲ್ಲ ಹುಚ್ಚು. ಕೊನೆಗೆ ರಾಜ ಅನೌನ್ಸ್ ಮಾಡ್ತಾನೆ, ಯಾರು ನನ್ನ ಮಗನ ಹುಚ್ಚನ್ನು ಸರಿಪಡಿಸ್ತಿರೋ ಅವರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಅರ್ಧ ರಾಜ್ಯ ಯಾಕೆಂದ್ರೆ ಮಗನ ಹುಚ್ಚು ಸರಿ ಆಗದೆ ಇದ್ರೆ ಇರೋ ಅರ್ಧ ರಾಜ್ಯನೂ ಉಳಿಯೋದಿಲ್ಲ. ಅರ್ಧ ರಾಜ್ಯ ಆದ್ರೂ ಕೊಟ್ಟು ನನ್ನ ಮಗನ ಹುಚ್ಚನ್ನ ಸರಿಪಡಿಸಿ ಅವನಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಆಗ್ಲೂ ಯಾರೂ ಬರೋದಿಲ್ಲ. ಒಂದಿನ ಅಕಸ್ಮಾತ್ ಒಬ್ಬ ಫಕೀರ್, ಒಬ್ಬ ದಾರಿಯಲ್ಲಿ ಹೋಗ್ತಾ ಇರುವಂತ ಸುಮ್ನೆ ಒಬ್ಬ ಸಂತ, ಏನಿದು ಗಲಾಟೆ ಅಂತ ಕೇಳ್ತಾನೆ. ಹೀಗಿದೆ ಅಂದಾಗ ರಾಜನ ಹತ್ರ ಬಂದು ಭೇಟಿ ಆಗ್ತಾನೆ, ನಾನು ಹುಚ್ಚನ್ನ ಗುಣಪಡಿಸ್ತೀನಿ ಅಂತ ಹೇಳ್ತಾನೆ. ರಾಜನಿಗೆ ತಲೆ ಕೆಟ್ಟು ಹೋಗಿರ್ತದೆ. ಅವನು ಹೇಳ್ತಾನೆ, ನೋಡ್ರಿ ನಿಮ್ಗೆ ಏನ್ ಬೇಕು, ಭಿಕ್ಷೆ ಬೇಕಾ, ಏನ್ ಬೇಕು ಅದನ್ನ ತಗೊಂಡ್ರಿ, ದಯವಿಟ್ಟು ಹೋಗ್ರಿ, ಎಂತಿಂತ ರಾಜ ವೈದ್ಯರಿಗೆ ಆಗಿಲ್ಲ, ನೀವೇನ್ ಮಾಡ್ತೀರಿ, ಒಬ್ಬ ದಾರಿ ಹೋಗೋ ಸಂತ ತಗೊಂಡು ಹೋಗಿ ನಿಮ್ಗೆ ಏನ್ ಬೇಕು ಅದು ಭಿಕ್ಷೆ ಅಂತ. ಅವ್ರ ಕಲ್ಪನೆಯಲ್ಲಿರೋದು ಅಷ್ಟೇ ಅವರಿಗೆ. ಹೇಳ್ತಾನೆ ನಾನ್ ಸರಿಪಡಿಸ್ತೀನಿ ಅಂತ. ಮಂತ್ರಿ ಹೇಳ್ತಾನೆ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಾ, ಇವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡಿ, ಕೊಟ್ಟು ನೋಡೋದ್ರಲ್ಲಿ ತಪ್ಪೇನಿದೆ, ರಾಜ ಅವಕಾಶ ಕೊಡ್ತಾನೆ. ಅವಾಗ ಒಳಗಡೆ ಹೋಗಿ ಈ ಸಂತ, ಈ ಫಕೀರ್ ರಾಜಕುಮಾರನ ಹುಚ್ಚನ್ನ ಗುಣಪಡಿಸಿ ಕರ್ಕೊಂಡು ಹೊರಗ್ ಕರ್ಕೊಂಡು ಬಂದು ಹೇಳ್ತಾನೆ, ನಾನು ಕೂಡ ಪಕ್ಷಿ ಇದ್ದೀನಿ ಅಂತ ಮೊದ್ಲು ಹೇಳಿ ಹೊರಗ್ ಕರ್ಕೊಂಡು ಬಂದು ರಾಜ ನೋಡ್ತಾ ಇದ್ದಾನೆ, ಎಲ್ಲರೂ ನಿಂತು ನೋಡ್ತಾ ಇದ್ದಾರೆ. ಹೊರಗ್ ಕರ್ಕೊಂಡು ಬಂದು ಅವನ ಸರಿಪಡಿಸ್ತಾನೆ. ಕಥೆಯ ಅಂತರಾರ್ಥ ಏನು ಅಂದ್ರೆ ಫ್ರೆಂಡ್ಸ್, ಕಥೆಯ ಅಂತರಾರ್ಥ ಏನು ಅಂದ್ರೆ, ಔಷಧ ಹೇಳ್ತಾರೆ, ಆ ರಾಜನ ಮಗನಿಗೆ ಹುಚ್ಚು ಹಿಡಿದಿತ್ತೋ ಇಲ್ಲೋ ಬೇರೆ ವಿಷಯ, ಆದ್ರೆ ಒಂದು ಹುಚ್ಚು ಮಾತ್ರ ಇಡೀ ಪ್ರಪಂಚದ ಎಲ್ಲರಿಗೂ ಹಿಡಿದಿದೆ. ಅದು ಏನು ಅಂದ್ರೆ, ನಾನು ಮನುಷ್ಯ ಅನ್ನೋ ಹುಚ್ಚು. ಅದು ಸ್ತ್ರೀ ಇರ್ಲಿ ಪುರುಷ ಇರ್ಲಿ, ಮುಂದೆ ನೀವು ಜಾತಿ ಪಾತಿ ಹಿಡ್ಕೊಂಡು ಹೋಗೋದು ಮತ್ತು ಮಹಾ ಹುಚ್ಚುಗಳು ಬೇರೆ. ಬೇಸಿಕ್ ಹುಚ್ಚನ್ನೇ ಓಶವರು ಹೇಳ್ತಾರೆ, ನಾನು ಮನುಷ್ಯ ಅನ್ನೋದು ಒಂದು ಹುಚ್ಚು, ಹುಚ್ಚುತನ. ಈ ಹುಚ್ಚುತನ ಹೋಗ್ಬೇಕು, ಅವಾಗ ನಾವು ದೈವಿ ಸ್ಥಿತಿಯಲ್ಲಿ ಇರೋರು ಅನ್ನೋದು ನಮ್ಗೆ ಸಾಕ್ಷಾತ್ಕಾರ ಆಗ್ತದೆ. ಮೊದಲು ಈ ಹುಚ್ಚು ಬಿಡಬೇಕು. ಆ ಹುಚ್ಚು ಬಿಡಬೇಕು ಅಂದ್ರೆ, ನಾವು ತನುವ ತೋಂಟು ಮಾಡಿ ವಚನದಲ್ಲಿ ಹೇಳಿದಂತೆ ಕಣ್ಮುಚ್ಚಿ ಸಹಜ ಶ್ವಾಸವನ್ನ ಗಮನಿಸ್ಬೇಕು. ನೀವು ಸಹಜ ಶ್ವಾಸವನ್ನು ಗಮನಿಸೋದನ್ನೇ ಭೂಮಂಡಲದ ಮೇಲೆ ಒಂದು ಮಹಾ ಆಂದೋಲನವನ್ನಾಗಿ ತಗೊಂಡ್ ಬಂದಿರುವಂತ ಬ್ರಹ್ಮರ್ಷಿ ಪಿತಾಮಹ ಅವರ ಟೀಮ್ ಅಲ್ಲಿ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಟೀಮ್ ಅಲ್ಲಿ ನೀವು ಬಂದ್ರೆ, ಅಥವಾ PSSM ನ ಯಾವುದೇ ಚಾನಲ್ ಅನ್ನ, PMC ಚಾನಲ್ ಅನ್ನ ನೀವು ನೋಡಿದ್ರೆ, ನಿಮ್ಗೆ ಇದನ್ನ ಪ್ರಾಯೋಗಿಕವಾಗಿ ಹೇಳುವಂತ ಸಾವಿರಾರು ಲಕ್ಷಾಂತರ ಮಾಸ್ಟರ್ಸ್ ನಿಮ್ಗೆ ಸಿಗ್ತಾರೆ. ಆ ಹುಚ್ಚನ್ನು ಬಿಡಬೇಕು ಅಂದ್ರೆ ನಾವು ನಮ್ಮ ಸಹಜ ಶ್ವಾಸವನ್ನ ಗಮನಿಸಿ ನಮ್ಮೊಳಗೆ ಒಳಗೆ ಹೋಗ್ಬೇಕು. ದೇಹ ಭಾವದಿಂದ ನಾವು ಅಂತರ್ಭಾವದಲ್ಲಿ, ಅದು ಆತ್ಮಭಾವನೋ ಅಥವಾ ಬೆಳಕಿನ ಭಾವನೋ ಅದೇನಿದೆನೋ ನೀವೇ ತಿಳ್ಕೊಳ್ಳಿ, ಅದಕ್ಕೆ ನಾನು ನಿಮ್ಗೆ ತಿಳಿಸೋದಕ್ಕೂ ಹೋಗೋದಿಲ್ಲ. ಅಲ್ಲಿ ನೀವು ಒಳಗಡೆ ಹೋಗಿ ನೀವೇ ಕಣ್ಣಾರೆ ಕಾಣ್ತೀರಿ, ನೀವೇ ನಿಮ್ಮ ಒಳಗಿನ ಕಣ್ಣಿನ ಮೂಲಕ ಅದನ್ನ ನೋಡ್ತೀರಿ, ಅನುಭವಿಸ್ತೀರಿ. ಆವಾಗ ನೀವು ಶೂನ್ಯ ಸಿಂಹಾಸನಾಧೀಶ ಆಗ್ತೀರಿ. ಇನ್ನು ಕಬೀರ್ರ ವಚನದ ಒಂದು ಭಾಗವನ್ನ ಕೇಳಿ ನಿಮ್ಮನ್ನ ಒಳಗೆ ಕರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ಕಬೀರ್ರು ಅಲ್ಲಮರು ಇಬ್ರು ಜೊತೆ ಜೊತೆಯಾಗಿ ನಿಲ್ಲಿಸಿದ್ರೆ, ಇಬ್ರು ಹೆಗಲಿಗೆ ಹೆಗಲಿ ಕೊಟ್ಟು ನಿಲ್ಲುವಷ್ಟು ಸಮರ್ಥ ಸಂತರು, ಸಮರ್ಥ ಅನುಭಾವಿಗಳು.
ಸಮಾನವಾಗಿ ಇರುವಂತ ಅನುಭವಗಳು. ಅಲ್ಲಮನಕ್ಕಿಂತ ಕಬೀರ್ ತುಂಬಾ ಕಟ್ ಥ್ರೋಟ್ ಮಾಸ್ಟರ್. ನೀವು ಹೀಗೂ ಅನ್ಬೋದು, ಕಬೀರ್ಕ್ಕಿಂತ ಅಲ್ಲಮ ಕಟ್ ಥ್ರೋಟ್ ಮಾಸ್ಟರ್, ಅಲ್ಲಮನಕ್ಕಿಂತ ಕಬೀರ್ ಕಟ್ ಥ್ರೋಟ್ ಮಾಸ್ಟರ್. ಹೀಗೆ ವೈಖರಿಯಾಗಿ ನೀವು ಓದಿದ್ರೆ ಆ ವಚನಗಳನ್ನು, ಬೇಕಿದ್ರೆ ಒಂದ್ಸಲ ಅವರನ್ನು ಕೂಡ ನಾವು ಒಂದು ಒಂದು ಪ್ರಾಯೋಗಿಕವಾಗಿ ತಗೊಳ್ಳೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನೀವು ಇಷ್ಟಪಟ್ರೆ ಎಷ್ಟು ಮಾಸ್ಟರ್ಸ್ ಇದಾರೋ ಎಲ್ಲರನ್ನ ನಾವು ಪ್ರಾಯೋಗಿಕವಾಗಿ ತಗೊಳ್ತಾ ಹೋಗೋಣ. ಆ ರಿಚುವಲ್ ಮೆಥಡ್ ಅಲ್ಲಿ ಇರೋದು ಬೇರೆ, ನಾವು ಅವರ ಪ್ರಾಯೋಗಿಕ ಅಂಶಗಳನ್ನ ತಗೊಂಡು ನಾವು ಶೂನ್ಯ ಸಿಂಹಾಸನಾಧೀಶ್ವರರಾಗೋಣ, ನಾವು ಕಬೀರರಾಗೋಣ, ನಾವು ಬುದ್ಧ ಆಗೋಣ, ನಾವು ಮಹಾವೀರರಾಗೋಣ, ನಾವು ಗುರುನಾನಕ್ ಆಗೋಣ, ನಾವು ಬಸವಣ್ಣ ಆಗೋಣ, ನಾವು ಅಕ್ಕ ಮಹಾದೇವಿ ಆಗೋಣ, ನಾವು ಸರ್ವಜ್ಞ ಆಗೋಣ, ನಾವು ವೇಮನ ಆಗೋಣ. ಎಲ್ಲವನ್ನು ನಾವು ಬೇಕಿದ್ರೆ ತಗೊಂಡು. ಈಗ ಕಬೀರ್ ಹೇಳ್ತಾರೆ ಇಷ್ಟು ಈ ರೀತಿ ಪುಸ್ತಕದ ಜ್ಞಾನವನ್ನ ಇಟ್ಕೊಂಡಿರುವಂತ ಮಹಾ ಮಹಾ ಪಂಡಿತರು ಮೌಲ್ವಿಗಳು ಕಾಶಿಯಲ್ಲಿ ಕಬೀರ್ರನ್ನ ಕೇಳ್ತಾರೆ ಒಂದಿನ, ಏನ್ ಕಬೀರ್ ನೀನ್ ಏನ್ ಹೇಳ್ತೀಯ ಇದು ಹುಚ್ಚುತನದ ಮಾತು, ನಾವು ಇಷ್ಟೆಲ್ಲ ಗ್ರಂಥಗಳನ್ನು ಓದ್ಕೊಂಡಿದೀವಿ, ನಮ್ ನಮ್ ಧರ್ಮದ ಗ್ರಂಥಗಳನ್ನ ನಾವು ಓದ್ಕೊಂಡಿದೀವಿ, ನೀನೇನು ಓದು ಬರಹ ಬಾರದ ವ್ಯಕ್ತಿ ನೀನು, ನಿನಗೆ ಹೇಗೆ ಭಗವಂತನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇದೆ ಅಂತ ನೇರ ನೇರ ಪ್ರಶ್ನೆ ಮಾಡ್ತಾರೆ. ಆಗ ಕಬೀರ್ರು ಬಹಳ ಸರಳವಾಗಿ ಉತ್ತರ ಕೊಡ್ತಾರೆ, ಮೈ ಕಹತ ಆಂಕನ ದೇಖಿ, ತೂ ಕಹತ ಕಾಗದಕ್ಕಿ ಲೇಖಿ, ಮೇರಾ ತೇರಾ ಮನುವ ಕೈಸೆ ಇಕ್ಕ ಹೋಗಿ. ನಾನು ಕಾಗದದ ನಾನು ಮೈಕೈತ ಆಂಕನ ದಿಕ್ಕಿ, ನಾನು ನನ್ನ ಕಣ್ಣಿಗೆ ಏನ್ ಕಾಣಿಸುತ್ತೋ ನಾನು ಅದನ್ನ ಹೇಳ್ತೇನೆ. ದಯವಿಟ್ಟು ಇಲ್ಲಿ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಳಿ. ಕಣ್ಣಿಗೆ ಏನ್ ಕಾಣಿಸುತ್ತೋ ಅಂದ್ರೆ ಈ ಬರಿಗಣ್ಣಿಗೆ ಕಾಣಿಸುವಂತ ಮಾತನ್ನ ಕಬೀರ್ ಹೇಳ್ತಾ ಇಲ್ಲ, ನನ್ನ ದಿವ್ಯ ದೃಷ್ಟಿಗೆ ಏನ್ ಕಾಣಿಸುತ್ತೋ ನಾನು ಅದನ್ನ ಹೇಳ್ತೇನೆ. ತೂ ಕಹತ ಕಾಗದಕ್ಕೆ ಲೇಖಿ, ನೀನು ನಿನ್ನ ಗ್ರಂಥಗಳಲ್ಲಿ ಏನ್ ಬರೆದಿದೆಯೋ ಅದನ್ನ ನೀನು ಹೇಳ್ತೀಯ. ಮೇರಾ ತೇರಾ ಮನುವ ಕೈಸೆ ಇಕ್ ಹೋಯಿ, ನನ್ನ ನಿಮ್ಮ ಮನಸ್ಸು ಒಂದಾಗಲು ಹೇಗೆ ಸಾಧ್ಯ? ಈಗ ಈ ವಚನಗಳನ್ನ ಬರೆದವರು ಅವರ ಕಣ್ಣಿಗೆ ಏನ್ ಕಾಣಿಸಿದೆಯೋ ಅದನ್ನ ಬರೆದಿದ್ದಾರೆ. ಈಗ ಒಂದು ಗ್ರಂಥ ಆಗಿ ಉಳಿತಿದ್ದು, ಒಂದು ಶಾಸ್ತ್ರ ಆಗಿ ಉಳಿತಿದ್ದು. ಈ ಶಾಸ್ತ್ರ ನನ್ನೊಳಗೆ ಜೀವಂತವಾಗ್ಬೇಕು, ನಾನು ಜೀವಂತ ಶಾಸ್ತ್ರ ಆಗ್ಬೇಕು, ನಾನು ಜೀವಂತ ಗ್ರಂಥ ಆಗ್ಬೇಕು, ನಾನು ಜೀವಂತ ಗ್ರಂಥಾಲಯ ಆಗ್ಬೇಕು ಅಂದ್ರೆ ನಾನು ಈ ಗ್ರಂಥಗಳಲ್ಲಿ ಬರೆದಿರೋದನ್ನ ಅವ್ರು ಹೇಳಿರೋ ಪ್ರಾಯೋಗಿಕ ಮಾರ್ಗವನ್ನು ಕೊಟ್ಟಿರ್ತಾರೆ ಆ ಗ್ರಂಥದಲ್ಲಿ, ಪ್ರತಿಯೊಂದು ಗ್ರಂಥದಲ್ಲಿ. ಆ ಪ್ರಾಯೋಗಿಕ ಮಾರ್ಗದ ಮೂಲಕ ನಾನು ನಡೆದಾಗ ನನಗೆ ಈ ಗ್ರಂಥ ಬಿಚ್ಚಿಕೊಂಡು ನನಗೆ ಆ ಅನುಭಾವವನ್ನ, ಮಹಾ ಅನುಭಾವವನ್ನ ನೀಡ್ತದೆ. ಆವಾಗ ನನಗಲ್ಲಿ ಏನಿದೆಯೋ ಅದು ಗೊತ್ತಾಗ್ತದೆ. ಅದಕ್ಕೆ ದಯವಿಟ್ಟು, ಇದೊಂದೇ ಗ್ರಂಥ ಅಲ್ಲ, ಜಗತ್ತಿನ ಈ ರಹಸ್ಯದ ಗ್ರಂಥಗಳು ನಿಮಗೆ ಅದು ಅನುಭವ ಆಗ್ಬೇಕು ಅಂದ್ರೆ ನೀವು ಅದನ್ನ ಪ್ರಾಯೋಗಿಕವಾಗಿ ಆ ಸಾಧನೆಯ ಮಾರ್ಗವನ್ನ ಅಳವಡಿಸಿಕೊಳ್ಬೇಕು. ಇನ್ನು ಸಾಧನೆಯ ಮಾರ್ಗವನ್ನ ಸೂಕ್ಷ್ಮವಾಗಿ ಅಲ್ಲಮ ಪ್ರಭುಗಳು ಯಾಕೆ ಮತ್ತೆ ಇನ್ನೂ ವಚನ ಶುರು ಮಾಡದೇನೆ ಇಷ್ಟು ಪೀಠಿಕೆ ಹಾಕ್ಬೇಕಾಯ್ತು ಅಂದ್ರೆ ಮುಂದಿರೋ ಪದ್ಧತಿನೇ ಹಾಗೆ ಇದೆ. ನಮ್ಗೆ ಜಸ್ಟ್ ಮಾರ್ಗವನ್ನ ಹೇಳಿ ಒಳಗೆ ಹೋಗ್ಬಿಡ್ತಾರೆ, ಮಿಕ್ಕಿದ್ದು ನಾವೇ ಅದನ್ನ ಫಾಲೋ ಮಾಡ್ಬೇಕು. ಅಗೇನ್ ಮತ್ತೆ ನಿಮ್ಗೆ ಹೇಳ್ದಂಗೆ, ಈಗ ನಾವು ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳಿರೋ ಸೈನ್ ಬೋರ್ಡ್ಸ್ ಇರ್ಬೇಕಾದ್ರೆ ಹೋಗ್ಬೇಕಾದವರು ನಾವೇ ಹೋದ್ರೆ ಮಾತ್ರ ಆ ಅನುಭವ, ಹಾಗೆ ದಯವಿಟ್ಟು ಇದನ್ನ ತಿಳ್ಕೊಳ್ಳೋದಕ್ಕೆ ಶ್ವಾಸವನ್ನ ಗಮನಿಸ್ತಾ ನಾವು ನಮ್ಮೊಳಗೆ ಹೋಗ್ಬೇಕು. ನಿಮ್ಗೆ ಪ್ಲೀಸ್ ಪ್ರಾಯೋಗಿಕವಾಗಿ ಒಂದು 20 ಸೆಕೆಂಡ್ ನಿಮ್ಗೆ ಆ ಮಾರ್ಗವನ್ನ ಹೇಳ್ತೀನಿ. ಪ್ರತಿಯೊಂದು ಸಲ ನಿಮ್ಗೆ ಹೇಳಿದೀವಿ, ಇಡೀ
BCS, PMC ಎಲ್ಲಾ ಚಾನೆಲ್ಗಳು ನಿಮಗೆ ಅದನ್ನ ಹೇಳೋದಕ್ಕೆ ಸಮರ್ಪಣೆ ಆಗಿವೆ. ದಯವಿಟ್ಟು ಸಹಜವಾಗಿ ಸುಖಾಸನದಲ್ಲಿ ಕೂತ್ಕೊಂಡು ಕೈ ಬೆರಳು ಒಂದರೊಳಗೊಂದು ಹಾಕೊಂಡು ಚಸ್ಮಾ ಇದ್ದರೆ ತೆಗೆದಿಟ್ಟು ಕಣ್ಮುಚ್ಚಿಕೊಂಡು ಸಹಜ ಶ್ವಾಸವನ್ನ ಗಮನಿಸಬೇಕು. ನಾವು ನಮ್ಮ ಸಹಜ ಶ್ವಾಸದೊಂದಿಗೆ ಒಂದಾಗಬೇಕು. ಕಣ್ಮುಚ್ಚಿಕೊಂಡು ಸಹಜ ಶ್ವಾಸದೊಂದಿಗೆ ಒಂದಾಗಿ ಚಸ್ಮಾ ತೆಗೆದಿಟ್ರಿ. ಕೈ ಬೆರಳು ಒಂದರೊಳಗೊಂದಿದೆ. ಎಸ್, ಇದೇ ರೀತಿ ಶ್ವಾಸದೊಂದಿಗೆ ಒಂದಾಗಿರ್ಬೇಕು. ನೀವು ಎಷ್ಟು ಗಂಟೆ ಸಾಧನೆ ಮಾಡಿದ್ರು ಕೂಡ ಇದೇ ರೀತಿ ಇರಬೇಕು. ಅಥವಾ ನಿಮ್ಮ ವಯಸ್ಸು ಎಷ್ಟು ಅಷ್ಟು ನಿಮಿಷ ಮಿನಿಮಮ್, 10 ವರ್ಷ ಇದ್ರೆ 10 ನಿಮಿಷ, 20 ವರ್ಷ ಆದ್ರೆ 20 ನಿಮಿಷ, ಇಷ್ಟು ಮಿನಿಮಮ್ ನೀವು ಮಾಡ್ಬೇಕು ಅಂದ್ರೆ ನೀವು 8 ನಿಮಿಷ ನಿಮ್ಮ ಶ್ವಾಸದೊಂದಿಗೆ ನೀವು ಇರಬೇಕು. ಅವಾಗ ನಿಮಗೆ ಅಂತರ್ಯಾತ್ರೆಯ ಮಾರ್ಗ ಓಪನ್ ಆಗ್ತದೆ, ತೆರೆದುಕೊಳ್ತದೆ. ಅಲ್ಲಿವರೆಗೆ ದಯವಿಟ್ಟು ಅದು ತೆರೆದುಕೊಳ್ಳುತ್ತಿಲ್ಲ. ಶ್ವಾಸ ಮಾರ್ಗದ ಮೂಲಕನೇ ಅದು ಒಳಗೆ ತೆರೆದುಕೊಳ್ಳುತ್ತದೆ. ಈ ರೀತಿ ನೀವು ಒಳಗೆ ಹೋಗಿ ಸಾಧನೆ ಮಾಡಬೇಕು. ಆಮೇಲೆ ಕೊನೆಗೆ ಲಾಸ್ಟ್ ಕಣ್ ತೆರೆಯುವಾಗ ಎರಡೂ ಕೈಗಳನ್ನ ಕಣ್ಮೇಲೆ ಬೆಚ್ಚಿಗೆ ಇಟ್ಕೊಂಡು ನೀವು 5 ಸೆಕೆಂಡ್ ಬೆಚ್ಚಿಗೆ ಇಟ್ಕೊಂಡು ಆಮೇಲೆ ನಿಧಾನವಾಗಿ ಕೈ ತೆಗೆದು ನಿಧಾನವಾಗಿ ಕಣ್ ತೆರೆಯಬೇಕು. ಇದು ಧ್ಯಾನದ ಪ್ರಕ್ರಿಯೆ. ಅಲ್ಲಿ ಏನು ಮಂತ್ರ ತಂತ್ರ ಪೂಜೆ ಪುನಸ್ಕಾರ ಇಲ್ಲ. ಇದು ಸಾಧನಾ ಪದ್ಧತಿ, ತನ್ನ ತೋಂಟವ ಮಾಡಿ ವಚನದಲ್ಲಿರೋ ಸಾಧನಾ ಪದ್ಧತಿ. ಈ ಸಾಧನಾ ಪದ್ಧತಿಯಿಂದ ಒಳಗೆ ಹೋದ್ಮೇಲೆ ಇನ್ಮೇಲೆ ಒಂದೊಂದಾಗಿ ನಾವು ವಚನಗಳನ್ನ ನೋಡೋಣ. ಈಗ ನಿಮ್ಗೆ ಆ ವಚನಗಳಲ್ಲಿ ಹೋಗೋದಕ್ಕೆ ಒಂದು ಮಾರ್ಗ ಓಪನ್ ಆಯ್ತು. ಏನ್ರಿ ಇದು ಮೊದಲೇ ಮಾರ್ಗ ಮಹಾದ್ವಾರ ಅಂತ ಇಷ್ಟೊತ್ತು ಹೇಳಿದ್ರಿ ಒಂದೇ ವಚನ, ಇನ್ನು ಮುಂದಿನ ವಚನಗಳಲ್ಲಿ ಹೋಗೋದಕ್ಕೆ ಮತ್ತೆ ಇಷ್ಟು ಪೀಠಿಕೆ ಕೊಡ್ತಾ ಇದ್ದೀರಿ. ನೀವು ಏನನ್ನ ಹೇಳಬೇಕು ಅಂತಿದ್ದೀರಿ ಅಂತ ನಿಮ್ಮೊಳಗಿರ್ಬೋದು. ನಾವು ಏನನ್ನ ಹೇಳಬೇಕು ಅಂತ ಇದೀವೋ ಅದನ್ನ ನಿಮಗೆ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೀವಿ ಈಗಾಗಲೇ. ನೀವು ಸಹಜ ಶ್ವಾಸದ ಮೂಲಕ ನಿಮ್ಮೊಳಗೆ ಹೋದ್ರೆ ಮಾತ್ರ ಈ ಎಲ್ಲ ರಹಸ್ಯಗಳು ನಿಮ್ಗೆ ಓಪನ್ ಆಗ್ತವೆ. ಇಲ್ಲ ಅಂದ್ರೆ ಇದು ಕೇವಲ ಒಂದು ಪುಸ್ತಕೀಯ ಜ್ಞಾನ ಆಗಿ ನಿಮ್ಮಲ್ಲಿ ಉಳ್ಕೊಂಡ್ ಬಿಡುತ್ತೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಓದಿದ ಓದು ಮೇದ ಕಬ್ಬಿನ ಸಿಪ್ಪೆ, ಓದಿದ ಓದನ್ನ ತಿರುಳನ್ನು ಅರಿದಿ ಹರೆ, ಒಡಲನ್ನು ಅರಿದಿ ಹರೆ, ಸಿಪ್ಪೆ ಕಬ್ಬಾದಂತೆ ಸರ್ವಜ್ಞ. ಕೇವಲ ಪುಸ್ತಕವನ್ನು ಓದಿದ್ರೆ ಅದು ಕಬ್ಬಿನ ಸಿಪ್ಪೆ ತಿಂದಂತೆ, ಅಲ್ಲೇನು ರಸ ಇಲ್ಲ, ರುಚಿ ಇಲ್ಲ. ಓದಿದ ಓದಿನ ಒಡಲನ್ನು ತಿರುಳನ್ನು ಅರಿದಿ ಹರೆ, ಕಪ್ಪೆ ಸಿಪ್ಪೆ ಕಬ್ಬಾದಂತೆ ಸರ್ವಜ್ಞ. ಅವಾಗ ಅದರಲ್ಲಿ ರಸ ಬರ್ತದೆ. ಇದು ಪುಸ್ತಕ ಸಾಧನೆ ಇಲ್ಲದೆ ಯಾವುದೇ ಗ್ರಂಥಗಳನ್ನ ಓದಿದ್ರೆ ಅದು ಕಬ್ಬಿನ ಸಿಪ್ಪೆಯನ್ನ ಜಗಿದಂಗೆ. ನಮ್ಮೊಳಗೇನು ಪರಿವರ್ತನೆ ಆಗೋದಿಲ್ಲ. ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಮಾತಿನಲ್ಲಿ ಏನೇನು ಪರಿವರ್ತನೆ ಆಗೋದಿಲ್ಲ. ಅದೇ ನಾವು ಸಾಧನೆ ಮಾಡಿ ನಾವು ಈ ಪುಸ್ತಕಗಳನ್ನ ಓದಿದ್ರೆ ಸಿಪ್ಪೆ ಕಬ್ಬಾದಂತೆ ಸರ್ವಜ್ಞ, ಪುನಃ ನಮಗೆ ಅದರಲ್ಲಿಂದ ರಸ ಬರೋದಕ್ಕೆ ಶುರು ಆಗ್ತೈತಿ. ಅವಾಗ ನಾವು ರಸೋವಯಸ ಹಸ್ತಿಯಲ್ಲಿ ನಾವು ಇರಬಹುದು, ಇರ್ಲಿಕ್ಕೆ ಸಾಧ್ಯ ಇರ್ಬೋದೇನು, ಇರ್ಲಿಕ್ಕೆ ಸಾಧ್ಯ ಇದೆ. ನೀವು ಇರಿ, ಪಿರಮಿಡ್ ಮಾಸ್ಟರ್ ಎಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳ್ತಾ ಒಂದು ವಚನ ಆರಂಭ ಮಾಡೋಣ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಬೇಕೆ? ಇದು ನಿಮಗೆ ಹೊಡೆತಾ ಹೊಡೆಯೋ ವಚನಗಳಿವು. ಗಟ್ಟಿ ಇದನ್ನ ತಟ್ಕೊಳ್ಳುವಷ್ಟು ಗಟ್ಟಿಯಾಗಿದ್ರೆ ನಿಮ್ಗೆ ಮುಂದಿನ ವಚನಗಳು. ದೇಹದಲ್ಲಿ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಬೇಕೆ? ಫಸ್ಟ್ ನೀವು ಕೇಳ್ಬೋದು, ಏನ್ ಸರ್ ಇಷ್ಟೆಲ್ಲ ದೇವಾಲಯಗಳಿದೆ, ನಾವೆಲ್ಲ ದೇವಾಲಯಕ್ಕೆ ಹೋಗ್ತೀವಿ, ನಾವು ಭಕ್ತಿ ಮಾಡ್ತೀವಿ ಅಂತ ನೀವೆಲ್ಲ ಅನ್ಬಹುದು. ನೀವು ಸಾಧನಾ ಮಾರ್ಗದಲ್ಲಿದ್ರೆ ನೀವು ಎಲ್ಲಿದ್ದೀರೋ ಅದೇ ದೇವಾಲಯ, ನೀವೇನಿದ್ದೀರೋ ಅದೇ ದೇವಾಲಯ, ಬೇರೆ ದೇವಾಲಯದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ನಾವು ಇದನ್ನೆಲ್ಲ ದೇವಾಲಯವನ್ನ ಅನುಸರಿಸಿಕೊಂಡು ಬಂದಿದೀವಲ್ಲ ಅಂತ. ಸರಿ, ನಾನು ನಿಮ್ಗೆ ದೇವಾಲಯದ ಮೂಲಕ್ಕೇನೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಇವತ್ತು ಒಂದು
ಶಿವಲಿಂಗದ ದೇವಾಲಯ ಇದೆ. ಸರಿ, ಸ್ವಯಂ ಶಿವನೇ ಸಾಧನೆ ಮಾಡೋ ಸ್ಥಿತಿಗೆ ಹೋಗೋಣ ವಾಪಸ್. ಶಿವನು ಸಾಧನೆ ಮಾಡುವಾಗ ದೇವಾಲಯದಲ್ಲಿ ಕುಳಿತು ಸಾಧನೆ ಮಾಡಿಲ್ಲ, ಎಲ್ಲಿ ಬೇಕಂದ್ರಲ್ಲಿ, ಸ್ಮಶಾನದಲ್ಲಿ, ಅಡವಿಯಲ್ಲಿ, ಕೈಲಾಶ ಪರ್ವತದಲ್ಲಿ, ನೋಡ್ರಿ ಅಲ್ಲೆಲ್ಲಿ ದೇವಾಲಯ ಇಲ್ಲ. ಆ ಶಿವಸ್ಥಿತಿಯನ್ನ ಅವರು ಪಡ್ಕೊಂಡಿದ್ದಾರೆ. ನಾವು ಕೂಡ ಶಿವಸ್ಥಿತಿಯನ್ನ ಪಡ್ಕೊಳ್ಬೇಕಂದ್ರೆ ನಮ್ಗೆ ಸಾಧನೆಗೆ ಒಂದು ಏಕಾಂತ ಸ್ಥಳ ಬೇಕಷ್ಟೆ. ಅದು ನೀವು ಸ್ಮಶಾನದಲ್ಲಾದ್ರೂ ಏಕಾಂತತೆ ಇದ್ರೆ ಕೂತ್ಕೊಡ್ರಿ, ಅಡವಿಯಲ್ಲಿ ಆದ್ರೂ ಏಕಾಂತತೆ ಇದ್ರೆ ಕೂತ್ಕೊಡ್ರಿ, ಇಲ್ಲ ನೀವು ಕೈಲಾಶ ಪರ್ವತದಲ್ಲಿ ಆದ್ರೂ ಏಕಾಂತತೆ ಇದ್ರೆ ಕೂತ್ಕೊಡ್ರಿ. ನಿಮಗೆ ಏಕಾಂತತೆ ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಕೂತ್ಕೊಡ್ರಿ. ಏ ಶಿವ ಹೇಳಿದಾನೆ ಅಂತ ಸ್ಮಶಾನದಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಡವಿಯಲ್ಲಿ ಕೂತ್ಕೊಳ್ಳೋದು, ಕೈಲಾಶ ಪರ್ವತದಲ್ಲಿ ಕೂತ್ಕೊಳ್ಳೋದು ಮಾಡ್ಬಿಟ್ರಿ. ನಿಮ್ಮ ಸಾಧನೆಗೆ ಶಿವನಂತೆ ಅನುಕೂಲ ಮಾರ್ಗವನ್ನ ಹುಡುಕೊಳ್ರಿ, ಸಾಧನೆ ಮಾಡ್ರಿ. ಶಿವ ದೇವಾಲಯದಲ್ಲಿ ಕುಳಿತು ಸಾಧನೆ ಮಾಡಿಲ್ಲ, ಬರೆದಿಟ್ಕೊಂಡ್ರಿ. ಸ್ವತಃ ಅಲ್ಲಮ್ಮ ದೇವಾಲಯದಲ್ಲಿ ಕುಳಿತು ಸಾಧನೆ ಮಾಡಿಲ್ಲ, ಬರೆದಿಟ್ಕೊಂಡ್ಬಿಟ್ರಿ. ಸ್ವತಃ ಗೌತಮ ಬುದ್ಧ ದೇವಾಲಯದಲ್ಲಿ ಕುಳಿತು ಸಾಧನೆ ಮಾಡಿಲ್ಲ, ಅರಣ್ಯದಲ್ಲಿ ಕುಳಿತು ಸಾಧನೆ ಮಾಡಿದ್ದಾರೆ. ಸ್ವತಃ ಮಹಾವೀರ ದೇವಾಲಯದಲ್ಲಿ ಕುಳಿತು ಸಾಧನೆ ಮಾಡಿಲ್ಲ, ಅರಣ್ಯದಲ್ಲಿ ಕುಳಿತು ಸಾಧನೆ ಮಾಡಿ. ಹಾಗಾದ್ರೆ ನಾವು ಏನು ಮಾಡಿದ್ದೀವಿ ಅಂದ್ರೆ ಇವರಿಗಾಗಿ ದೇವಾಲಯಗಳನ್ನ ಸೃಷ್ಟಿಸಿದ್ವಿ. ಅಪ್ಪಾ, ಒಂಥರ ಅಪರಾಧ ಮಾಡಿದ್ದೀವಿ. ಇವರಿಗಾಗಿ ಮೂರ್ತಿಗಳನ್ನ ಸೃಷ್ಟಿಸಿದ್ದೀವಿ, ನಿಶ್ಚಿತವಾಗಿ ನಾವು ಅಪರಾಧ ಮಾಡಿ. ಯಾರು ಮೂರ್ತಿ ಪೂಜೆಗಳನ್ನ ಮಾಡಬೇಡಿ ಅಂತ ಇವರೆಲ್ಲ ಹೇಳಿದ್ರೋ, ನಾವು ಘನವಂತರು ಅವರ ಮೂರ್ತಿಗಳನ್ನ ಕೆತ್ತಿ ಪೂಜೆ ಮಾಡೋದಕ್ಕೆ ಶುರು. ಅವರ ವಚನಗಳಿಗೆ ನಾವು ಮೊದಲ ತಪ್ಪನ್ನ ಮಾಡಿದೀವಿ. ಅಪರಾಧಿಗಳು ನಾವು. ಯಾರು ನೇರಾನೇರವಾಗಿ ಮೂರ್ತಿ ಪೂಜೆಯನ್ನ ವಿರೋಧಿಸಿದ್ರೋ ಅವರ ಮೂರ್ತಿಗಳನ್ನೇ ಕೆತ್ತಿ ನಾವು ಪೂಜೆ ಮಾಡೋದಕ್ಕೆ ಶುರು ಮಾಡಿದೀವಿ, ಎಲ್ಲಿ ಬೇಕಂದ್ರಲ್ಲಿ ನಿಲ್ಸೋದಕ್ಕೆ ಶುರು ಮಾಡಿದೀವಿ, ಎಲ್ಲಿ ಬೇಕಂದ್ರಲ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದೀವಿ. ನೂರಕ್ಕೆ ನೂರು ತಪ್ಪು ಅಲ್ಲಮ್ಮನ ನಿಷ್ಠುರ ಭಾವದಲ್ಲಿ, ನಿಷ್ಠುರ ಸ್ಥಿತಿಯಲ್ಲಿ ಹೇಳ್ತೀವಿ. ನೋ ಕನ್ಸೆಷನ್. ನಮ್ಮ ದೇಹವೇ ಒಂದು ದೇವಾಲಯ, ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ, ಇದಕ್ಕೆ ನೀವು ತಯಾರಿದ್ದೀರಾ? ಇದಕ್ಕೆ ಒಂದ್ ದಿವಸ ನಿಮ್ಗೆ ಪ್ರಾಯೋಗಿಕವಾಗಿ ಎಲ್ಲರಿಗೂ ಕೇಳ್ತೀವಿ, ಇದಕ್ಕೆ ನೀವು ತಯಾರಿದ್ದೀರಾ? ನೀವು ಶೂನ್ಯ ಸಿಂಹಾಸನ ಸ್ಥಿತಿಗೆ ಬರೋದಕ್ಕೆ ತಯಾರಿದ್ದೀರಾ? ತಯಾರಿದ್ರೆ ಅಲ್ಲಮ್ಮ ಹಾಕಿರುವಂತ ಬ್ಯಾರಿಯರ್, ಅಲ್ಲಮ್ಮ ಹಾಕಿರುವಂತ ಈ ಪರೀಕ್ಷೆಯ ಗೋಡೆ, ಇದನ್ನ ನೀವು ಜಿಗಿದು ಬರಬೇಕು. ದೇವಾಲಯದಲ್ಲಿ ಹೋಗಿ ನಾವು ನಮಸ್ಕಾರ ಮಾಡೋದು, ನಾವೇನೋ ನಮ್ಮ ಧರ್ಮದ ಸಂಕೇತವಾಗಿ ಏನೇನೋ ಸಂಕೇತಗಳಿದೆ ಅದನ್ನೆಲ್ಲ ಹಚ್ಚೋದು ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಬೇರೆ ದೇವಾಲಯ ಬೇಕೆ? ನಾವು ಬೇರೆ ದೇವಾಲಯ ಪೂಜೆ ಮಾಡೋದಾದ್ರೆ ಮತ್ತೆ ಈ ವಚನಗಳನ್ನ ನಾವೇಕೆ ಹೇಳಬೇಕು? ದೇಹವೈ ದೇವಾಲಯ, ಏನ ದೇಹವೈ ದೇವಾಲಯ, ದೇಹದೊಳಗೆ ದೇವಾಲಯ ಬಿದ್ದು ಬೇರೆ ದೇವಾಲಯ ಬೇಕೆ? ಈ ವಚನಗಳನ್ನಾದ್ರೂ ಬಿಡ್ರಿ ಒಂದು. ಇಲ್ಲ ದೇವಾಲಯದ ಆಲಂಬನೆ ಆದ್ರೂ ಬಿಡ್ರಿ ಒಂದು. ಏನ್ರಿ ಇಷ್ಟು ನಿಷ್ಠುರವಾಗಿ ಹೇಳ್ತಿರಲ್ಲ ಅಂತ.
ನಾನೇನು ವೈಯಕ್ತಿಕವಾಗಿ ನಿಮಗೆ ನಿಷ್ಠುರತನದಿಂದ ಹೇಳ್ತಾ ಇಲ್ಲ, ಇಲ್ಲಿ ಹೇಳಿರೋದನ್ನ ನಿಷ್ಠುರತನದಿಂದ ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಾವು ದೇವಾಲಯವನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು? ದೇವಾಲಯವನ್ನ ಧ್ಯಾನಾಲಯವಾಗಿ ಉಪಯೋಗ ಮಾಡ್ಕೋಬೇಕು. ಅಲ್ಲಿರುವಂತ ಒಂದು ಸ್ವಚ್ಛತೆಯನ್ನ, ಪವಿತ್ರತೆಯನ್ನ, ಆ ಪವಿತ್ರತೆಯ ಭಾವವನ್ನ ನಾವು ಸಾಧನೆಗಾಗಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಆ ನಿರ್ಮಲತೆಯನ್ನ ನಾವು ಒಂದು ಸಾಧನೆಯ ಭಾಗವಾಗಿ ನಾವು ತಗೋಬೇಕು. ಅದಕ್ಕೆ ನಾವು ಹೋಗ್ಬೇಕು. ಈ ವಚನ ಏನ್ ಕೇಳ್ತಾ ಇದ್ರು, ಇವತ್ತಿನಿಂದ ನಮ್ಮ ದೇವಾಲಯಗಳು ಧ್ಯಾನಾಲಯಗಳಾಗಬೇಕು, ಬೇರೆ ಮಾರ್ಗ ಇಲ್ಲ. ಆಗಲೇ ನೀವು ಈ ಶರಣರಿಗೆ ನೀವು ಗೌರವವನ್ನು ಸಲ್ಲಿಸಿದಂತೆ ನಮ್ಮ ದೇವಾಲಯಗಳು ನಮ್ಮ ಧ್ಯಾನಾಲಯ ಆಗದೇ ಇದ್ರೆ ನಾವು ಇವರ ವಚನಗಳನ್ನು ಧಿಕ್ಕರಿಸಿದಂತೆ, ಅವಮಾನಿಸಿದಂತೆ, ಅಥವಾ ಕಡೆಗಣಿಸಿದಂತೆ. ಯಾವ ಶಬ್ದ ನಿಮ್ಗೆ ಸೂಕ್ತನೋ ಅದನ್ನು ತಗೊಳ್ಳಿ. ನಾನು ಇದ್ಯಾವುದು ಕಠಿಣ ಶಬ್ದಗಳಲ್ಲಿ ಹೇಳ್ಬೇಕು ಅಥವಾ ಮೆತ್ತನೆ ಶಬ್ದದಲ್ಲಿ ಹೇಳ್ಬೇಕು ಅಥವಾ ನಾನು ಅತ್ಯಂತ ಬಿಡಿ ಬಿಡಿಯಾಗಿ ಸೂಕ್ಷ್ಮ ಶಬ್ದಗಳಲ್ಲಿ ಹೇಳಬೇಕು, ಇದು ನನ್ನ ಭಾವ ಅಲ್ಲ. ನನ್ನ ಭಾವ ಒಟ್ಟಾರೆಯಾಗಿ ನಿಮಗೆ ತಿಳಿಯುವಂತೆ ಹೇಳಬೇಕು. ಹಾಗಾದ್ರೆ ನೀವು ನನ್ನನ್ನೇ ನೇರವಾಗಿ ಕೇಳ್ಬಹುದು, ಅಥವಾ ಅನಿತಾ ಮ್ಯಾಮ್ ಈಗ ನಿಮ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ, ಇವರಿಬ್ಬರನ್ನೇ ನೀವು ನೇರವಾಗಿ ಕೇಳ್ಬಹುದು, ನೀವು ದೇವಾಲಯಕ್ಕೆ ಹೋಗೋದಿಲ್ವೇ ಅಂತ. ನಮಗೆ ಸಾಧನೆಯ ಮಾರ್ಗ ತಿಳಿದೇ ಇದ್ದಾಗ ನಾವು ದೇವಾಲಯಕ್ಕೆ ಹೋಗ್ತಿದ್ವಿ. ಯಾವಾಗ ನಮಗೆ ಸಾಧನೆಯ ಮಾರ್ಗ ಸಿಕ್ತೋ ಅವಾಗ ನಮ್ಮ ಮನೆಯೇ ದೇವಾಲಯ, ನಮ್ಮ ಮನೆಯೇ ಮಂತ್ರಾಲಯ, ನಮ್ಮ ದೇಹವೇ ದೇವಾಲಯ. ಈ ಸ್ಥಿತಿಯಲ್ಲಿ ಕಣ್ಮುಚ್ಚಿದೀವಿ ನಾವು, ಉಸಿರೆಂಬ ಆ ಕರಗಸ, ಆ ಈ ಶ್ವಾಸವೆಂಬ ಆ ತನುವ ತೋಂಟುವ ಮಾಡಿ ಅದು ಭವನವೇ ರಾಟಾಳ ಸ್ಥಿತಿಗೆ. ನಾವೆಲ್ಲಿದೀವೋ ಅಲ್ಲೇ ದೇವಾಲಯ, ನಾವೆಲ್ಲಿ ಕೂಡ್ತೀವೋ ಅಲ್ಲೇ ದೇವಾಲಯ. ನಮ್ಮ ಇರುವಿಕೆಯೇ ದೇವಾಲಯದೊಳಗಿರುವ ಸ್ಥಿತಿ. ಹಾಗಾದ್ರೆ ದೇವಾಲಯದೊಳಗೆ ಇರೋರು ಯಾರು? ಗರ್ಭಗುಡಿಯಲ್ಲಿ ದೇವರು. ಬಹಳ ಸರಳ. ಹಾಗಾದ್ರೆ ನಾವೆಲ್ಲ ಯಾರು? ದೇವರು. ಹಾಗಾದ್ರೆ ದೇವರು ಅಂತ ನಮ್ಗೆ ಯಾವಾಗ ಅರ್ಥ ಆಗುತ್ತೆ? ನಾವು ಶ್ವಾಸವನ್ನ ಹಿಡಿದು ಶೂನ್ಯ ಶಿವಾಸನ ಸ್ಥಿತಿಗೆ, ಶೂನ್ಯ ಸ್ಥಿತಿಗೆ ಹೋದಾಗ. ಶೂನ್ಯ ಸ್ಥಿತಿ ಅಂದ್ರೆ ಏನು? ಆಲೋಚನೆಗಳಿಂದ ರಹಿತವಾದ ಸ್ಥಿತಿ, ಮನಸ್ಸಿನ ಶಾಂತ ಸ್ಥಿತಿ. ಸರಳ ಮಾರ್ಗ ಇದೆ. ಯಾರು ನಿಮ್ಗೇನು ಅಡಚಣೆ ಮಾಡಿಲ್ಲ, ಯಾರು ನಿಮ್ಗೇನು ಚಾಲೆಂಜ್ ಹಾಕಿಲ್ಲ. ಬಹಳ ಸರಳ ಮಾರ್ಗ ಇದೆ. ಕಷ್ಟ ಅನಿಸ್ತಾ ಇರ್ಬೋದು ನಿಮ್ಗೆ, ನಿಮ್ಮ ಭಾವನೆ ನಮ್ಗೆ ಅರ್ಥ ಆಗುತ್ತೆ. ಒಂದಿನ ನೀವು ಇದನ್ನೆಲ್ಲ ಕೇಳಿದ ಮೇಲೆ ನೀವೇ ಒಂದು ಇಂಥ ದಿನ ಅಂತ ಇಟ್ಕೊಳ್ಳಿ, ಚರ್ಚೆಗೆ ಬನ್ನಿ. ಅಥವಾ ಇವತ್ತು ಫೋನ್ ನಂಬರ್ ಕೊಡ್ತೀವಿ ನಿಮ್ಗೆ, ಯಾರಿಗೆ ಡೌಟ್ ಇದೆಯೋ ಅವರು ಫೋನ್ ಮಾಡಿ. ಈ ಪಿರಮಿಡ್ ಕಾಲ್ ಸರ್ವಿಸ್ ನಿಮ್ಗೆ ಪಿರಮಿಡ್ ಕಾಲ್ ಸರ್ವಿಸ್ ನಂಬರ್ ಅನ್ನು ಕೊಡುತ್ತೆ. ಈ ಅಲ್ಲಮ್ಮನ ವಚನ ಹೇಳುವಂತ ಈ ಕೆತಪ್ಪನವ್ರ ನಂಬರ್ ಅನ್ನು ನಿಮ್ಗೆ ಕೊಡುತ್ತೆ. ತಗೊಳ್ಳಿ, ನಿಮ್ಗೆ ಯಾವಾಗ ಸಂಶಯ ಬರುತ್ತೋ ಅವಾಗ ಫೋನ್ ಮಾಡಿ, ಅಥವಾ ಎಲ್ಲಿ ಭೇಟಿ ಆಗ್ತೀವೋ ಅಲ್ಲಿ ಕೇಳಿ. ಈಗ ನಾನಿರೋದು ಚಿಕ್ಕೋಡಿ ಪ್ಲೇಸ್, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ, ಮಾತಾಡಿ. ಇಲ್ಲ ನೀವಿರುವಲ್ಲೇ ಕರೀರಿ, ಬಂದು ಮಾತಾಡ್ತೀವಿ. ಆದ್ರೆ ನಮ್ಮ ಕಾಳಜಿ ಇಷ್ಟೇ, ನೀವು ಕೂಡ ಶೂನ್ಯ ಸಿಂಹಾಸನ ಸ್ಥಿತಿಯಲ್ಲಿ ಇರ್ರಿ ಇರ್ರಿ ಇರ್ರಿ. ದೇಹದೊಳಗೆ ದೇವಾಲಯವಿದ್ದು ಯಾಕ್ರಿ ಎರಡು ಲೈನಕ್ಕೆ ನೀವು ಇಷ್ಟೊತ್ತು ಮಾಡ್ತಾ ಇದ್ದೀರಿ? ನೀವು ದೇವಾಲಯಕ್ಕೆ ಅಟ್ಯಾಚ್ ಆಗಿರೋದು, ನೀವು ದೇವಾಲಯಕ್ಕೆ ಆಲಂಬನ ಆಗಿರೋದನ್ನ ಬಿಟ್ರೇನೆ ಮುಂದೆ ಹೋಗೋದು. ಮತ್ತೆ ಮತ್ತೆ ತಿಳ್ಕೊಳ್ಳಿ, ಕಬೀರ್ ಹೇಳಿದ್ರಲ್ಲ, ತೂ ಕೆಹತಾ
ಕಾಗದಕ್ಕೆ ಲೇಖಿ ಮೈಕೇತ ಆಂಕನ ದೇಖಿ ನೀವು ಇದೆಲ್ಲ ಹೇಳೋದನ್ನ ಬಿಟ್ಟು ನಿಮ್ಮೊಳಗೆ ನಿಮ್ಮ ದಿವ್ಯ ದೃಷ್ಟಿಯಿಂದ ಏನ್ ಕಾಣಿಸುತ್ತೋ ಆ ಸ್ಥಿತಿಗೆ ಹೋಗಿ ಅಲ್ಲಿ ನಿಮಗೆ ಸ್ಪಷ್ಟ ಆಗುತ್ತೆ ನಾವು ಹೋಗ್ತೀವಿ ದೇವಾಲಯಕ್ಕೆ ಆದರೆ ಧ್ಯಾನಕ್ಕಾಗಿ ಆ ಅದ್ಭುತವಾದ ವೈಬ್ರೇಷನ್ ಅನ್ನು ಪಡ್ಕೊಳ್ಳೋದಕ್ಕೆ ಆ ಸ್ವಚ್ಛತೆ ಪವಿತ್ರತೆಯ ಲಾಭ ಪಡ್ಕೊಳ್ಳೋದಕ್ಕೆ ನಾವು ಸ್ವಚ್ಛ ಆ ಸ್ಥಿತಿಯಲ್ಲಿ ಹೋಗಿ ಇನ್ನಷ್ಟು ಸ್ವಚ್ಛ ಆಗೋದಕ್ಕೆ ನಾವು ಪವಿತ್ರ ಸ್ಥಿತಿಯಲ್ಲಿ ಹೋಗಿ ಇನ್ನಷ್ಟು ಪವಿತ್ರ ಆಗೋದಕ್ಕೆ ನಾವು ದೇವಾಲಯವನ್ನ ಉಪಯೋಗ ಮಾಡ್ಕೊಳ್ತೀವಿ ಹೋಗಿ ಧ್ಯಾನ ಸಾಧನೆ ಮಾಡ್ತೀವಿ ನೀವು ಹಾಗೆ ಮಾಡಿ ನೀವು ಹಾಗೆ ಅಂತ ನಮ್ಮ ಕಳಕಳಿ ದೇಹದೊಳಗೆ ದೇವಾಲಯವಿದ್ದು ಬೇರೆ ದೇವಾಲಯವೇ ಈ ನನಗೆ ಮುಂದೆ ಹೋಗೋದಕ್ಕೆನೆ ಒಂಥರ ಸ್ವಯಂ ಅಲ್ಲಮರೇ ತಡೆದಂತೆ ಆಗ್ತಾ ಇದೆ ಮುಂದೆ ಏನ್ ಕಾರಣಕ್ಕೆ ನಾವು ಹೋಗ ಈ ಸ್ಥಿತಿಯನ್ನ ನೀವು ದಾಟದೇ ಇದ್ರೆ ಮುಂದೆ ಏನ್ ಕಾರಣಕ್ಕೆ ನಾವು ಹೋಗ್ಬೇಕು ನೀವೇ ಉತ್ತರ ಕೊಡಿ ಈ ಎರಡು ಲೈನ್ ಈ ಒಂದು ಮಾತನ್ನ ನಾವು ತಿಳ್ಕೊಳ್ಳದೇ ಇದ್ರೆ ನಾವು ಏನ್ ಕಾರಣಕ್ಕೆ ಮುಂದೆ ಹೋಗ್ಬೇಕು ಪುಸ್ತಕ ಓದೋ ಹಂಬಲದಿಂದ ಏನ್ ಕಾರಣಕ್ಕೆ ಪುಸ್ತಕ ಓದಿ ಮುಗಿಸ್ಬೇಕು ನೀವು ದೃಢ ಮನಸ್ಸಿನವರಾಗ ಸಾಧನೆಗೆ ನೀವು ದೃಢ ಮನಸ್ಸಿನವರ ಯಾರು ಸಾಧನೆಗೆ ದೃಢ ಮನಸ್ಸಿನವರಾಗಿ ಬರ್ತಿರೋ ಅವರಿಗೆ ಸ್ವಾಗತವನ್ನ ಕೊಡ್ತೀವಿ ಯಾರು ಶೂನ್ಯ ಸಿಂಹಾಸನಾಧೀಶ ಆಗ್ಲಿಕ್ಕೆ ಚಾಲೆಂಜ್ ತಗೊಳ್ತಿರೋ ದಯವಿಟ್ಟು ಅವರನ್ನ ನಾವು ಸ್ವಾಗತಿಸ್ತೀವಿ ನಮ್ಗೆ ಬೇಕಾಗಿರೋದು ನಾವೆಲ್ಲರೂ ಶೂನ್ಯ ಸಿಂಹಾಸನ ಸ್ಥಿತಿಯನ್ನ ಪಡ್ಕೊಳ್ಳೋದು ಬರ್ರಿ ಅಂತ ಕಳಕಳಿಯ ಒಂದು ಆಮಂತ್ರಣವನ್ನು ಕೂಡ ನೀಡ್ತೀವಿ ಹೃದಯಪೂರ್ವಕವಾಗಿ ಆಹ್ವಾನ ನೀಡ್ತೀವಿ ಯಾಕೆ ಇಷ್ಟು ಹೊರಗಿನ ಪ್ರಪಂಚದಲ್ಲಿ ಬಿದ್ದು ದಾಳ ದಾಳಿ ಧೂಳಿ ನಾನು ನೀನು ಅನ್ನೋ ಇದೆಲ್ಲ ಸ್ಥಿತಿ ಬನ್ನಿ ಎಷ್ಟು ಸುಂದರವಾದ ಸಾಧನ ಜೀವನ ಇದೆ ಅಂತ ನಿಮಗೂ ಕೂಡ ಆಮಂತ್ರಣ ಅದಕ್ಕೆ ಈ ಸ್ಥಿತಿಯನ್ನ ದಾಟಿ ಮುಂದೆ ಬನ್ನಿ ದೇವಾಲಯ ಈ ದೇಹಕ್ಕೆ ಅಲಂಕಾರಗಳನ್ನ ಮಾಡುದು ಈ ದೇಹಕ್ಕೆ ಆಯಾ ಧರ್ಮದ ಅನುಸಾರ ಅದಕ್ಕೆ ಸಂಸ್ಕಾರಗಳನ್ನ ಸಂಕೇತಗಳನ್ನ ಮೆತ್ಕೊಳ್ಳೋದು ಇಲ್ಲ ಸರ್ ನಮ್ಮ ಆಲ್ರೆಡಿ ನಮ್ಮ ಗ್ರಂಥಗಳಲ್ಲಿ ಹೇಳಿದೆ ನಾವ್ ಈ ರೀತಿ ಮಾಡ್ಬೇಕು ಗ್ರಂಥಗಳಲ್ಲಿ ಹೇಳಿದ್ರೆ ನಿಮ್ಗೆ ಮಾಡ್ಬೇಕು ಅನ್ಸಿದ್ರೆ ಖಂಡಿತ ಮಾಡಿ ನಾವ್ ಯಾರು ನಿಮ್ಗೆ ತಡೆಯೋದಿಲ್ಲ ನಾವು ಅದನ್ನ ನಿಮ್ಗೆ ವಿರೋಧ ಮಾಡೋದಕ್ಕೆ ಬಂದವರು ಅಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಾವು ನಿಮಗೆ ಶೂನ್ಯ ಸಿಂಹಾಸನ ಸ್ಥಿತಿಯನ್ನ ತಲುಪೋದಕ್ಕೆ ಮಾರ್ಗ ನೀಡಿ ಪ್ರಾಯೋಗಿಕ ಅನುಭವ ಹೊಂದೋದಕ್ಕೆ ಸಾಧನೆಯ ಹೆಜ್ಜೆಗಳನ್ನ ಇಡೋದಕ್ಕೆ ನಿಮಗೆ ನೇರವಾಗಿ ಮಾರ್ಗದರ್ಶನ ಮಾಡೋದಕ್ಕೆ ಬಂತು ಇಷ್ಟೇ ಸ್ಥಿತಿಯಲ್ಲಿ ನಮ್ಮನ್ನ ನೀವು ಸ್ವೀಕರಿಸಿ ಪ್ಲೀಸ್ ನಾವು ಯಾವುದು ನಿಮ್ಗೆ ವಿರೋಧ ಮಾಡೋದಕ್ಕೆ ಬಂದವರಲ್ಲ ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅದು ನಿಮ್ಮಿಷ್ಟ 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 ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್ ರಿಮೆಂಬರ್ ದಿಸ್ ಪಾಯಿಂಟ್ ರಿಮೆಂಬರ್ ದಿಸ್ ಪಾಯಿಂಟ್ ಯಾಕೆ ಅಂದ್ರೆ ಇಡೀ ಮಾನವ ಕುಲದ ಜನಾಂಗ ಅಲ್ಲಿ ಅಟಕಸ್ಕೊಂಡ್ ಬಿಟ್ಟೈತೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಟಕಸ್ಕೊಂಡ್ ಬಿಟ್ಟೈತೆ ಇನ್ನು ಈ ಕಡೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಿಕ್ಕಾಕೊಂಡ್ ಬಿಟ್ಟೈತೆ ಅದರಿಂದ ಕಿತ್ತು ಮೇಲೆ ಏಳೋದಕ್ಕೇನೆ ಆಗ್ತಾ ಇಲ್ಲ ಅವ್ರಿಗೆ ಅದರ ಆಚೆ ಯೋಚನೆ ಮಾಡೋ ಧೈರ್ಯ ಕೂಡ ಇಲ್ಲ ನಾವು ಧೈರ್ಯನೂ ಕಳೆದು ಬಿಟ್ಟಿದೀವಿ ಏ ನೀನು ಇಷ್ಟನ್ನೇ ಮಾಡೋ ಅನ್ನೋ ಸ್ಥಿತಿಗೆ ಅವ್ರನ್ನ ಇಟ್ಟು ಬಿಟ್ಟಿದೀವಿ
ಯಾರು ಇನ್ನೊಬ್ಬರನ್ನ ಕಂಟ್ರೋಲ್ ಅಲ್ಲಿ ಇಡ್ತಾರೋ ಆ ಇನ್ನೊಬ್ಬರನ್ನ ಕಂಟ್ರೋಲ್ ಅಲ್ಲಿ ಇಡ್ತಾರೋ ಬಿಡ್ತಾರೋ ಬೇರೆ ವಿಷಯ, ಇಡೋರು ಮಾತ್ರ ಸ್ವಯಂ ಕಂಟ್ರೋಲ್ ಅಲ್ಲಿ ಉಳಿತಾರೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಇನ್ನೊಬ್ರು ಮುಂದೆ ಹೋಗುದಂತೆ ಅಷ್ಟಕ್ಕೆ ತಡೀತಾರೋ, ಅವರು ಮುಂದೆ ಹೋಗುವವರು ಬೇರೆ ಕಡೆ ಹೋಗ್ತಾರೋ ಇಲ್ಲೋ ಬೇರೆ ವಿಷಯ, ನಿಮ್ಗೆ ಹೇಳ್ತಾರೋ ಇಲ್ಲೋ ಬೇರೆ ವಿಷಯ, ಆದ್ರೆ ಅವರನ್ನ ಕಂಟ್ರೋಲ್ ಅಲ್ಲಿ ಇಡೋರು ಮಾತ್ರ ಖಂಡಿತ ಕಂಟ್ರೋಲ್ ಅಲ್ಲಿ ಉಳಿತಾರೆ. ಅದಕ್ಕೆ ದಯವಿಟ್ಟು ಯಾರು ಯಾವ ರೀತಿಯ ಕಂಟ್ರೋಲ್ ಅಲ್ಲಿ ಕೂಡ ಉಳಿಬೇಡ್ರಿ. ನೀವು ಆ ಬಯಲು ಸ್ಥಿತಿಗೆ ಬನ್ನಿ, ಬಯಲನ್ನ ಬಿತ್ತಿ ಬಯಲನ್ನ ಬೆಳೆಯುವಂತ ಸ್ಥಿತಿಗೆ, ಆ ಬೆಳಕನ್ನ ಬಿತ್ತಿ ಬೆಳಕನ್ನ ಬೆಳೆಯುವಂತ ಸ್ಥಿತಿಗೆ ನೀವು ಬನ್ರಿ ಅನ್ನೋ ಕಳಕಳಿಯಿಂದ ನಾವು ಈ ವಚನವನ್ನ ಹೇಳ್ತಾ ಇದ್ದೀವಿ. ಯಾಕೆ ಮತ್ತೆ ಮತ್ತೆ ಮುಂದೆ ಹೋಗೋದಕ್ಕೆ ತಟ್ಟತಾ ಇದೆ ಅಂದ್ರೆ, ನೀವು ಕೇಳೋರು ಆ ಮುಂದಿನ ಸ್ಥಿತಿಗೆ ಬರೋದಕ್ಕೆ ಗಟ್ಟಿತನ ಮಾಡಬೇಕಾಗಿದೆ. ನಾನು ದೇಹದ ಸಂಸ್ಕಾರಗಳನ್ನ ಮಾಡೋದನ್ನ, ನನ್ನ ದೇವಾಲಯ ನನ್ನ ಧರ್ಮ ಕುಲ ಜಾತಿಯ ಧರ್ಮಗಳ ದೇವಾಲಯಗಳೇ ನನ್ನ ದೇವಾಲಯಗಳು ಅನ್ನೋ ಒಂದು ಒಂದು ಎಲ್ಲೋ ನನ್ನ ಮನಸ್ಸಿನೊಳಗೆ ಒಂದು ಗಂಟ ಹಾಕೊಂಡಿದ್ದೀವಿ ನಾವು. ಆ ಗಂಟನ್ನ ಬೆಚ್ಚದೆ ದೇವಾಲಯಗಳು ಧ್ಯಾನಾಲಯಗಳು ಅನ್ನೋ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅಥವಾ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಬರೋವರೆಗೂ ನಮ್ಗೆ ಪರಮ ಸತ್ಯ ಅರ್ಥ ಆಗೋದಿಲ್ಲ. ನಾವು ಯಾರೋ ಹೇಳಿದ ಇದೇ ನನ್ನ ಜಾತಿ, ಇದೇ ನನ್ನ ಕುಲ, ಇದೇ ನನ್ನ ದೇವಾಲಯ, ಇದೇ ನನ್ನ ಧಾರ್ಮಿಕ ಸಂಕೇತ, ಇದೇ ನನ್ನ ಧಾರ್ಮಿಕ ಈ ರೀತಿ ಇದರಲ್ಲಿ ನಾವು ಸಿಕ್ಕಾಕೊಂಡು ಬಿಡ್ತೀವಿ, ಅಟಕಾಸ್ಕೊಂಡ್ ಬಿಡ್ತೀವಿ. ಅಲ್ಲೇ ಉಳಿಬೇಕು ಅಂದ್ರೆ ಅಲ್ಲೇ ಉಳಿರಿ, ನಾವು ನಿಮ್ಗೆ ಎಳ್ಳು ಕಾಳಷ್ಟು ಡಿಸ್ಟರ್ಬ್ ಮಾಡೋದಿಲ್ಲ, ನಮ್ಗೆ ಯಾವ ಹಕ್ಕೂ ಇಲ್ಲ. ಆದ್ರೆ ಈ ಎಲ್ಲ ಕಳಕಳಿಯ ಮಾತು, ನಾನು ಈ ಸ್ಥಿತಿನಿಂದ ಮೇಲೆ ಬಂದು ನಾನು ಕೂಡ ಆ ಅನುಭಾವವನ್ನ, ಮಹಾ ಅನುಭಾವವನ್ನ, ಪರಮ ಅನುಭಾವವನ್ನ ನಾನು ಹೊಂದುತ್ತೀನಿ ಅನ್ನೋ ಇಚ್ಛೆ ಉಳ್ಳವರಿಗೆ ಈ ಮಾತು, ಈ ಕಳಕಳಿ, ಈ ಕ್ಲಾಸ್. ಹಾಗಾದ್ರೆ ಆ ಸ್ಥಿತಿಯಿಂದ ನಾವು ಮೇಲೆ ಬರ್ಬೇಕು, ಅದಕ್ಕೆ ಧೈರ್ಯ ಬೇಕು. ಎಂತ ಧೈರ್ಯ ಬೇಕು? ಈಗಾಗ್ಲೇ ನಮ್ಮ ಮನಸ್ಸೊಳಗೆ ನಾವೇನ್ ತುಂಬಿಕೊಂಡಿದೀವಿ ಅಂದ್ರೆ, ನಾನಿವತ್ತು ಪೂಜೆ ಮಾಡದೆ ಇದ್ರೆ ನನಗೇನೋ ಆಗಿಬಿಡುತ್ತೆ, ನಾನಿವತ್ತು ಇದನ್ನೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ನಾನು ಇದನ್ನೆಲ್ಲ ಈ ದಿನನಿತ್ಯದ ಈ ಕರ್ತವ್ಯ ನಾನು ಮಾಡದೇ ಇದ್ರೆ ನನಗೇನೋ ಆಗಿಬಿಡುತ್ತೆ ಅನ್ನೋ ಒಂದು ಏನೋ ಒಂದು ಭಯ ನಮ್ಮೊಳಗೆ ತುಂಬಿಕೊಂಡಿದೆ. ಅಧ್ಯಾತ್ಮದ ಮೊದಲ ಹಂತವೇ ಏನಂದ್ರೆ ಅಭಯ ಸ್ಥಿತಿ. ನಾವು ಭಯವಿಲ್ಲದ ಸ್ಥಿತಿಗೆ ತಲುಪಿ ಆ ಅಭಯ ಸ್ಥಿತಿಯಲ್ಲಿ ಇವು ಯಾವೂ ಇರೋದು. ಅಧ್ಯಾತ್ಮದ ಇನ್ನೊಂದು ಪರ್ಯಾಯ ಹೆಸರೇ ಅಭಯ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಧನ ಮಾಡ್ಬೇಕನ್ನೋ ಇಷ್ಟ ಇರೋರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟು ನಿಧಾನ ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳದೆ ಮುಂದೆ ಏನ್ ಹೇಳುದು ಅನ್ನೋದು ನಮ್ಗೆ ಇರೋ ದೊಡ್ಡ ಪ್ರಶ್ನೆ. ನಿಮ್ಗೇನು ಹೇಳಿದ್ರು ವ್ಯರ್ಥ ಆಗ್ತದಲ್ಲ ಅನ್ನೋ ಒಂದು 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 ಏನಂತಿರೋ ಅಂದ್ರೆ ಯಾವ ಶಕ್ತನ ಕಳ್ಕಳಿ ಅಂತಿರೋ ಏನು ಚಡಪಡಿಕೆ ಅಂಡರ್ಸ್ಟ್ಯಾಂಡ್ ಅವರ್ ಫೀಲಿಂಗ್ಸ್. ನೀವು ಪ್ರಾಯೋಗಿಕವಾಗಿ ಬರ್ಲಿ ಅನ್ನೋದು ಒಂದೇ ನಮ್ಮ ನಮ್ಮ ಕಳಕಳಿ. ಆ ಶಬ್ದ ನೀವೇ ಹಾಕೊಳ್ಳಿ ಪ್ಲೀಸ್. ಅದಕ್ಕೆ ನೀವು ಅಭಯ ಸ್ಥಿತಿನಲ್ಲಿ ಬಂದ್ರೆ
ಆ ಧ್ಯಾನ ಸ್ಥಿತಿನಲ್ಲಿ ಬಂದ್ರೆ ಆವಾಗ ನಿಮಗೆ ಮುಂದಿನ ಹಂತದ ವಚನಗಳು ಅರ್ಥ ಆಗ್ತಾ ಇವೆ ಅರ್ಥ ಆಗುತ್ತವೆ ಅಂತ ಹೇಳ್ತಾ ಈಗ ನಾನು ಎಲ್ಲಿವರೆಗೆ ನಿಲ್ತೀನಿ ಅಂತ ನೀವು ಕೇಳ್ಬೋದು ಎಸ್ ಎಷ್ಟೊತ್ತಕ ಹೀಗೆ ನಿಲ್ಲವ್ರು ನೀವು ಎಲ್ಲಿವರೆಗೆ ಅಂದ್ರೆ ನೀವು ಎಲ್ಲಿಯವರೆಗೆ ಅಭಯ ಸ್ಥಿತಿಗೆ ಬಂದು ಬೇರೆ ದೇವಾಲಯ ಬೇಕೆ ದೇಹವೇ ದೇಹದೊಳಗೆ ದೇವಾಲಯವಿರುವಾಗ ಅನ್ನೋ ಸ್ಥಿತಿಯನ್ನ ರಿಯಲೈಸ್ ಮಾಡ್ಕೊಳ್ಳೋವರೆಗೂ ನಾನು ಇಲ್ಲಿ ನಿಂತಿರ್ತೀನಿ ಈಗ ಮುಂದೆ ಹೋಗಿದ್ದೀನಿ ಅಂದ್ರೆ ಅರ್ಥ ನೀವು ಇದನ್ನ ರಿಯಲೈಸ್ ಮಾಡ್ಕೊಂಡು ಯಾರು ಮುಂದೆ ಬರ್ತೀರೋ ಅವರಿಗಾಗಿ ಮುಂದೆ ಹೋಗಿದ್ದೀನಿ ಅಂತ ಇಟ್ಕೊಂಡು ಎಸ್ ಈಗ ಮುಂದೆ ಹೋಗೋದಕ್ಕೆ ವೇ ಓಪನ್ ಆಯ್ತು ಇನ್ ಸಪೋಸ್ ನಾನು ವಚನಗಳಲ್ಲಿ ನಾನು ಮುಂದೆ ಹೋಗಿ ವಿವರಣೆ ಕೊಡ್ತಾ ಇದ್ರೆ ಯಾರಿಗೆ ಮುಂದೆ ಹೋಗಿ ವಿವರಣೆ ಕೊಡ್ತಾ ಇದ್ದೀನಿ ನಾನು ಯಾರು ದೇಹವೇ ದೇವಾಲಯ ಅನ್ನೋ ಸ್ಥಿತಿಯನ್ನ ತಿಳ್ಕೊಂಡಿದಾರೋ ದೇವಾಲಯಕ್ಕೆ ಹೋಗಿ ಭಕ್ತಿ ಮಾಡೋ ಸ್ಥಿತಿಯಿಂದ ಮುಕ್ತ ಆಗಿದಾರೋ ತಮ್ಮ ಪೂಜೆ ಪುನಸ್ಕಾರಗಳಿಂದ ಮುಕ್ತ ಆಗಿದಾರೋ ತಮ್ಮ ದೇಹಕ್ಕೆ ಅಲಂಕಾರವನ್ನ ಮಾಡೋ ಸ್ಥಿತಿಯಿಂದ ಮುಕ್ತವಾಗಿದಾರೋ ಅವರಿಗೆ ಮುಂದೆ ಹೋಗಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅದನ್ನೆಲ್ಲ ಇಟ್ಕೊಂಡು ನೀವು ಮುಂದೆ ಬಂದ್ರೆ ನೀವು ಮುಂದೆ ಬಂದು ಕೇಳ್ತೀರಿ ಅಷ್ಟೇ ಹೊರತು ಆ ಮುಂದಿನ ಸ್ಥಿತಿ ನಿಮ್ಗೆ ಅರ್ಥ ಆಗೋದಿಲ್ಲ ಈಗ ಅಲ್ಲಮ ಪ್ರಭುವರ ಮೊದಲನೇ ಗೇಟ್ ನಿಮ್ಗೆ ಏನು ಅಂದ್ರೆ ತನ್ನ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ನಿಮ್ಮ 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 ಭ್ರಾಂತಿಗಳನ್ನ ಅಗೆದು 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 ಕಳೆದು ನೀವು ಒಳಗಡೆ ಪವನವೇ ರಾಟಾಳ ಸ್ಥಿತಿ ಒಳಗೆ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದವೇ ಉದಕ ಬತ್ತಿದ್ದ ಸ್ಥಿತಿಗೆ ನೀವು ಒಳಗಡೆ ಬಂದಾಗ ಮಾತ್ರ ಈ ಎರಡನೇ ವಚನ ಅಲ್ಲಿವರೆಗೆ ನೀವು ಮೊದಲನೇ ವಚನದಲ್ಲೇನೆ ಇರಿ ಬೇಕಿದ್ರೆ ಮತ್ತೊಮ್ಮೆ ಧರ್ಮರಾಜನ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮುಂದಿನ ಪಾಠದಲ್ಲಿ ಹೋಗಿದ್ರು ಧರ್ಮರಾಜ ಇನ್ನೂ ಒಂದನೇ ಪಾಠದಲ್ಲಿ ಇದ್ದ ದ್ರೋಣಾಚಾರ್ಯ ಕೇಳ್ತಾರೆ ನೀನು ಧರ್ಮರಾಜ ಇಷ್ಟು ಎಲ್ಲರಿಗಿಂತ ಜಾಣ ಇದ್ರು ಕೂಡ ಇಷ್ಟು ಶರಣ ಇದ್ರು ಕೂಡ ನೀನು ಯಾಕೆ ಇನ್ನು ಅಲ್ಲೇ ಉಳ್ಕೊಂಡಿದೆ ಅಂದಾಗ ಧರ್ಮರಾಜ ಬಂದು ಕೇಳ್ತಾನೆ ನೀವು ಮೊದಲನೇ ಪಾಠ ಸತ್ಯ ಅಂತ ಇದೆ ಇದರಲ್ಲಿ ಸತ್ಯ ಮಾತಾಡಬೇಕು ಅಂತ ಒಂದು ವಾಕ್ಯ ಇದೆ ಸರಿಯಾದ ಮಾತು ಆದ್ರೆ ಸತ್ಯದ ದರ್ಶನ ಮಾಡಬೇಕು ಸತ್ಯವನ್ನ ಜೀವಿಸ್ಬೇಕು ಅಂತ ಇದೆಯಲ್ಲ ಹಂಗಂದ್ರೆ ಹೆಂಗ್ರಿ ಗುರುಗಳ ಅಂತ ಕೇಳ್ತಾನೆ ಅದನ್ನ ಹೆಂಗ್ ನೋಡೋದು ಅಂತ ಕೇಳ್ತಾನೆ ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ ಧರ್ಮರಾಜ ನಿನಗೆ ಮುಂದಿನ ಪಾಠಗಳ ಅವಶ್ಯಕತೆ ಇಲ್ಲ ಇದೊಂದನ್ನೇ ಮಾಡು ಸಾಕು ನಿನಗೆ ಬೇರೆ ಯಾವ ಪಾಠದ ಅವಶ್ಯಕತೆಯೂ ಇಲ್ಲ ಬೇರೆ ಎಲ್ಲ ಪಾಠಗಳು ಈ ಪಾಠದಲ್ಲಿಯೇ ಇವೆ ಅಂತ ದ್ರೋಣಾಚಾರ್ಯ ಹೇಳ್ತಾರೆ ಹಾಗೆ ನಿಮ್ಗೆ ಮುಂದಿನ ವಚನಗಳನ್ನ ಕೇಳೋದಕ್ಕೆ ಬರೋ ಅವಶ್ಯಕತೆ ಇಲ್ಲ ಮೊದಲನೇ ವಚನ ಏನಿದೆಯೋ ಅದನ್ನ ಒಂದು ಕೇಳಿ ಸಾಧನೆ ಮಾಡಿದರೆ ಸಾಕು ಆ ಗೇಟ್ ನಿಂದ ನೀವು ಒಳಗಡೆ ಬಂದ್ರಿ ಅಷ್ಟಕ್ಕೂ ನೀವು ಒಳಗಡೆ ಬಂದ್ರೆ ಇನ್ನು ಎರಡನೇ ಗೇಟ್ ಅಲ್ಲಿ ನೀವು ತಟ್ಕೊಂಡ್ರಿ ಏನು ಅಂದ್ರೆ ದೇವಾಲಯಗಳು ಪೂಜೆ ಪುನಸ್ಕಾರಗಳು ದೇಹಕ್ಕೆ ಸಂಸ್ಕಾರಗಳು ನನ್ನದೇ ಜಾತಿಯ ದೇವಾಲಯ ಇದೇ ರೀತಿಗೆ ನಾನು ನಮಸ್ಕಾರ ಮಾಡಬೇಕು ಇಂಥದೇ ಮೂರ್ತಿಗೆ ಕೈ ಮುಗಿಬೇಕು ಮೂರ್ತಿ ಇಲ್ದೇನೆ ಖಾಲಿ ಗೋಡೆಗೆ ಕೈ ಮುಗಿಬೇಕು ಇಲ್ಲ ಒಂದು ಗ್ರಂಥಕ್ಕೆ ಕೈ ಮುಗಿಬೇಕು ಈ ಸ್ಥಿತಿಯಲ್ಲಿ ಇದಿರಲ್ಲ ಈ ಸ್ಥಿತಿಯಿಂದ ನಾವು ಮುಕ್ತ ಆದಾಗ ಮಾತ್ರ ಮುಂದಿನ ಹಂತಕ್ಕೆ ಇಲ್ದೆ ಇದ್ರೆ ಈ ವಚನದಲ್ಲೇನೆ ನೀವು ಸ್ಟಕ್ ಆಗ್ತೀರಿ ಇದರಿಂದ ನೀವು ಮುಕ್ತ ಆಗ್ಬೇಕಂದ್ರೆ ನೀವು ನಾವು ನಮ್ಮ ದೇಹವೇ ದೇವಾಲಯ ಇದಕ್ಕಾಗಿ ನಮಗೆ ಬೇರೆ ದೇವಾಲಯದ ಅಗತ್ಯ ಇಲ್ಲ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೋಬೇಕು ಪುಸ್ತಕದ ಬದನೆಕಾಯಿ ಅಲ್ಲ ರಿಯಲೈಸ್ ಮಾಡ್ಕೊಂಡು ಅವಾಗ ನಮ್ಮ ಮನೇನೇ ಒಂದು ಮಂದಿರ ಮನೆಯೇ ಮಂತ್ರಾಲಯ ನಾವಿರುವಲ್ಲಿಯೇ ನಾವು ಆ ದೇವಾಲಯದ ಒಳಗಡೆ ಇರುವಂತ ಸ್ಥಿತಿಗೆ ನಾವು ಬರ್ತೀವಿ ಕುಂತ್ರೆ ನಿಂದ್ರೆ ಊಟ ಮಾಡಿದ್ರೆ ತಿರುಗಾಡಿದ್ರೆ ಮಾತಾಡಿದ್ರೆ ಮಲಗಿದ್ರೆ ಎಚ್ಚರಗೊಂಡ್ರೆ ಆ ಸ್ಥಿತಿನಲ್ಲಿ ಇರ್ತೀವಿ ನೀವು ಕೂಡ ಆ ಸ್ಥಿತಿನಲ್ಲಿ ಬರ್ಲಿ ಅನ್ನೋ ಕಳಕಳಿಯಿಂದ ಫ್ರೆಂಡ್ಸ್ ಈ ಮಾತನ್ನ ಹೇಳ್ತಾ ಇದ್ದೀವಿ ಒಂದೇ ವಚನ ನಮ್ಗೆ ಅಡ್ಡಗೋಡೆಯಂತೆ ನಿಂತಿದೆ ಒಳಗಡೆ ಹೋಗೋದಕ್ಕೆ ನಿಮ್ಗೆ ಎಷ್ಟು ಪ್ರಯತ್ನ ಮಾಡಿ ಕರ್ಕೊಂಡು ಹೋದ್ರು ಆಗ್ತಾ ಇಲ್ಲ ಸ್ವಯಂ ಹೇಳುವ ಆತನಿಗೆ ಅದು ಫೀಲಿಂಗ್ ಏನು ಅಂದ್ರೆ
ಈ ಗೋಡೆಯನ್ನ ದಾಟಿದ ಮೇಲೇನೆ ನಿಮ್ಗೆ ಆ ಸ್ಥಿತಿ. ಅಲ್ಲಮ್ಮ ಪ್ರಭು ಸ್ವತಃ ನಿಂತು ನನಗೆ ಇಲ್ಲಿ ತಡಿ, ಇದನ್ನ ಇಷ್ಟಕ್ಕೆ ಹೇಳು, ಮುಂದೆ ಏನು ಅವಶ್ಯಕತೆ ಇಲ್ಲ ಇವರಿಗೆ ಅಂತ ಹೇಳೋ ಸ್ಥಿತಿಯನ್ನ ಈ ಹೇಳುವಾಗ ಅನುಭವಿಸ್ತಾ ಇದ್ದಾನೆ. ಈ ಅನುಭವದ ಸ್ಥಿತಿಯಲ್ಲಿ ಹೇಳ್ತಾ ಇದ್ದೀವಿ, ನೀವು ದೇವಾಲಯಗಳ ಹಂಗಿನಿಂದ ಮುಕ್ತವಾದಾಗ ಮಾತ್ರವೇ ಶೂನ್ಯ ಸಿಂಹಾಸನ ಸ್ಥಿತಿಯಲ್ಲಿ ಬರ್ತೀವಿ. ಶೂನ್ಯ ಸಿಂಹಾಸನಕ್ಕೆ ತಲುಪುತ್ತೀರಿ. ಅನುಭವ ಮಂಟಪ ಅಂದ್ರೆ ಏನು? ಇವರೇನು ವಿವರಿಸುವಂಗೆ ಅದೇನೋ ದೊಡ್ಡ ಒಂದು ಒಂದು ಸ್ಥಿತಿಯಲ್ಲಿದೆ ಅಂತ. ಸುಮ್ಮನೆ ಒಂದು ಕಟ್ಟೆ ಕಟ್ಟೆ ಮೇಲೆ ಕುಂತಂತ ಒಬ್ಬ ಅಲ್ಲಮ್ಮ, ಎಲ್ಲರೂ ಅಲ್ಲಲ್ಲೇ ಕುಂತು ಕೇಳೋ ಅಂತ ಒಂದು ಒಂದು ಅನುಭವದ ಅನುಭವ ಹೊಂದಿದ ಒಂದಷ್ಟು ಆ ಎಲ್ಲ ಶರಣರು. ಶರಣ ಅಂದ್ರೆ ನೀವು ಮತ್ತೆ ನೀವು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಆತ್ಮಭಾವದಲ್ಲಿ ಇರುವಂತವರು, ದೇಹ ಭಾವದಲ್ಲಿ ಇರುವಂತವರು ಶರಣರಲ್ಲ. ಆತ್ಮಭಾವದಲ್ಲಿ ಇರುವಂತವರು ಕುಂತು ತಮ್ಮ ತಮ್ಮ ಸಾಧನಾ ಹಂತದ ಅಡಚಣೆಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇರೋರು ಅವರು. ಈಗ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದೀವಲ್ಲ, ಇದು ಅನುಭವ ಮಂಟಪ. ಈ PCM ಪಿರಮಿಡ್ PMC ಸಾರಿ ಈ ಪಿರಮಿಡ್ ಮೆಡಿಟೇಷನ್ ಚಾನಲ್ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದೆಯಲ್ಲ, ಇದು ಅನುಭವ ಮಂಟಪ. ಈ PCS ನಿಮ್ಗೆ ಕ್ಲಿಯರ್ ಮಾಡ್ತಾ ಇದೆಯಲ್ಲ, ಇದು ಅನುಭವ ಮಂಟಪ. ಪಿರಮಿಡ್ ಮಾಸ್ಟರ್ ಅಲ್ಲೆಲ್ಲೇ ನಿಮ್ಗೆ ಹೋಗಿ ಕ್ಲಾಸ್ ಮಾಡಿ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದಾರಲ್ಲ, ಇದು ಅನುಭವ ಮಂಟಪ. ಇಲ್ಲಿ ಶೂನ್ಯ ಸಿಂಹಾಸನರು ನಿಮ್ಮ ಹತ್ರ ತಿರುಗಾಡಿ ಹೇಳ್ತಾ ಇದ್ದಾರೆ, ಇದು ಅನುಭವ ಮಂಟಪ. ಇದು ಬಿಟ್ಟು ಬೇರೆ ಇಂದ ಅದು ಅನುಭವ ಮಂಟಪ. ಅದು ಅನುಭವದ ಸ್ಥಿತಿಯಲ್ಲಿ ಇದ್ದವರಿಗೆ ಅರ್ಥ. ಮುಂದಿನ ವಚನದಲ್ಲಿ ನೀವು ಬರಬೇಕು ಅಂದ್ರೆ ಈ ಸ್ಥಿತಿಯನ್ನು ದಯವಿಟ್ಟು ತಿಳ್ಕೊಂಡು ಬನ್ನಿ. ಯಾಕೆಂದ್ರೆ ಇಂಥದೇ ವಚನಗಳು ಮತ್ತೆ ಫೇಸ್ ಮಾಡಿದಾಗ ಆವಾಗ ಮತ್ತೆ ಮತ್ತೆ ನಿಲ್ಲೋದು ಬೇಡ. ಒಂದೇ ಹಂತದಲ್ಲಿ ನಾವು ನಮ್ಮ ಭಾಷೆಯಲ್ಲಿ ಹೇಳೋದು, ಒಂದ ಝಟಕೆ ಝಟಕದೊಳಗ ಒಂದೇ ಹೊಡೆತದೊಳಗ ನೀವು ಇದನ್ನ ಪಾರ. ನಮ್ಮ ದೇಹವೇ ದೇವಾಲಯ, ಬಾಯಿ ಮಾತಿನಿಂದ ಹೇಳ್ತೀವಿ, ಮೈ ತುಂಬಾ ಎಲ್ಲ ಧಾರ್ಮಿಕ ಸಂಕೇತಗಳನ್ನ ಬಳ್ಕೊಳ್ತೀವಿ, ಮತ್ತೆ ದೇವಾಲಯಕ್ಕೆ ಹೋಗ್ತೀವಿ. ಎಷ್ಟು ಅಜ್ಞಾನ, ಎಷ್ಟು ಅಜ್ಞಾನ. ಈ ಅಜ್ಞಾನ, ಈ ಮಠಾತನ, ಈ ಮೂರ್ಖತೆ ಸಲ್ಲದು. ಜ್ಞಾನ ಪಡ್ಕೋಬೇಕು ಅಂದ್ರೆ ಪ್ರಾಯೋಗಿಕ ಮಾರ್ಗದಲ್ಲಿ ನೀವು ಅದೇ ಸ್ಥಿತಿನಲ್ಲಿ ಉಳ್ಕೊಳ್ತೀರಿ. ನಮಗೆ ಜ್ಞಾನನು ಬೇಕು ಅಂದ್ರೆ ಸರಿ, ನೀವು ಅದೇ ಸ್ಥಿತಿನಲ್ಲಿ ಉಳ್ಕೊಳ್ಳಿ. ಬಟ್ ಮುಂದೆ ಹೇಳೋದು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಎಷ್ಟು ಹೇಳಿದ್ರು ದೇಹ ದೇವಾಲಯ ಅನ್ನೋದು ರಿಯಲೈಸ್ ಆಗುವವರೆಗೂ ಹೊರಗಿನ ದೇವಾಲಯದ ಅಗತ್ಯ ನಮ್ಗೆಲ್ಲ. ಸಾಧನೆಗಾಗಿ ನಾವು ಅವುಗಳನ್ನ ಬಳಸ್ಕೊಳ್ಬೇಕು, ಆ ದೇವಾಲಯಗಳನ್ನ ನಾವು ಧ್ಯಾನಾಲಯಗಳನ್ನಾಗಿ ಮಾಡ್ಕೋಬೇಕು ಅನ್ನೋ ಸ್ಥಿತಿಯನ್ನ ನಾವೇ ರಿಯಲೈಸ್ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಈ ಒಳಗಡೆ ಬರೋದಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ನೀವೇ ಡಿಸೈಡ್ ಮಾಡ್ಕೊ ವಾಟ್ ಟು ಡು, ಏನ್ ಮಾಡ. ಯಾರಿಗಾದ್ರೂ ಪ್ರಶ್ನೆಗಳನ್ನ ಕೇಳಬೇಕು ಅನಿಸಿದ್ರೆ ನೀವು ಕೇಳ್ಬೋದು. ನಿಮ್ಗೆ ಪ್ರಶ್ನೋತ್ತರಕ್ಕಾಗಿ ಒಂದು ಸೆಷನ್ ಮೀಸಲಾಗಿರ್ತೀವಿ. ಇನ್ನು ಈ ವಚನ ಮುಗಿಸ್ಬಿಡೋಣ. ಎರಡೇ ಲೈನ್ದಲ್ಲಿ ನಿಂತಿದೀವಿ, ಇನ್ನೆರಡು ಲೈನ್ ಇದೆ. ಎರಡೇ ಲೈನ್ ಅಲ್ಲ, ಒಂದೇ ಲೈನ್ ಇದ್ರು ಕೂಡ, ಒಂದೇ ಶಬ್ದ ಇದ್ರು ಕೂಡ ಇದು ನಿಮ್ಗೆ ಸಾಧನೆಯ ಒಂದು ಒಂದು ಹಂತ. ಇದು ಇದನ್ನ ದಾಟ್ಲೇಬೇಕು ನೀವು, ಬೇರೆ ದಾರಿ ಇಲ್ಲ. ಸ್ಪಷ್ಟವಾಗಿ ತಿಳ್ಕೊಂಡ್ರೆ
ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇ, ಎರಡಕ್ಕೆ ಹೇಳಲಿಲ್ಲ ವೈದ್ಯ, ಎರಡು ದೇವಾಲಯ ಯಾಕೆ? ಹಂಗೆ ಆ ಶೂನ್ಯ ಸ್ಥಿತಿಯೊಳಗೆ ಅದು ಎರಡಕ್ಕೆ ಹೇಳೇ ಇಲ್ಲ. ಗುಹೇಶ್ವರ, ಗುಹೇಶ್ವರ ಅಂದ್ರೆ ಅಲ್ಲಮ್ಮ ಪ್ರಭು ಬಳಸುವಂತ ವಚನದ ಸಂಕೇತ. ಗುಹೇಶ್ವರ ಅಂದ್ರೆ ನಮ್ಮ ನಮ್ಮ ಹೃದಯ ಗುಹೆಯಲ್ಲಿ ಇರುವ ಈಶ್ವರ ಸ್ಥಿತಿ, ಆ ಪ್ರಾಣಲಿಂಗ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರಿ. ಗುಹೇಶ್ವರ, ನೀನು ಕಲ್ಲಾದಡೆ ನಾನೇ ನೆನಪೇನು, ನಿನ್ನ ಕಲ್ಲಾಗಿ ಕುಂತ್ರ ನಾ ಏನ್ ಹೇಳಿ, ನಿನ್ನ ಕಲ್ಲಾಗಿ ಇಟ್ಕೊಳ್ತಾರಂದ್ರೆ ನಾ ಏನ್ ಹೇಳಿ, ನಿನ್ನ ಕಲ್ಲಾಗಿ ಪೂಜೆ ಮಾಡ್ತಾರಂದ್ರೆ ನಾ ಏನ್ ಹೇಳಿ, ಏನ್ ಹೇಳೋದಕ್ಕೂ ಇಲ್ಲ. ಕ್ಲೋಸ್. ಯಾರು ಅದು ಕಲ್ಲು ಸ್ಥಿತಿಯಿಂದ ನೀವು ಚೈತನ್ಯ ಸ್ಥಿತಿಗೆ ಬಂದು ನೋಡ್ಕೊಳ್ತೀನಿ ಅಂತ ಇಷ್ಟ ಇದೆಯೋ ಅವರಿಗೆ ಮುಂದಿನ ಹಂತದ ಕ್ಲಾಸ್. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬಹಳ ಸ್ಪಷ್ಟವಾಗಿದೆ ಈಗ, ಮತ್ತೆ ಮತ್ತೆ ಹೇಳೋದ್ರಾಗ ಏನಿಲ್ಲ. ನಾವು ಅದನ್ನ ಕಲ್ಲು ಸ್ಥಿತಿಯೊಳಗೆ ನೋಡ್ತೀವೋ, ಚೈತನ್ಯ ಸ್ಥಿತಿಯೊಳಗೆ ನಮ್ಮೊಳಗೆ ನೋಡ್ತೀವೋ, ದೇಹವೇ ದೇವಾಲಯ ಅಂತ ನಾವು ಒಳಗೆ ಹೋಗಿ ಚೈತನ್ಯ ಸ್ಥಿತಿಯೊಳಗೆ ನೋಡ್ತೀವೋ, ದೇವಾಲಯಕ್ಕೆ ಹೋಗಿ ಕಲ್ಲು ಸ್ಥಿತಿಯೊಳಗೆ ನೋಡ್ತೀವೋ, ಅದು ನಿಮ್ಗೆ ಬಿಟ್ಟಿದ್ದು. ಇನ್ನು ಇಲ್ಲ ಸರ್, ನಾವು ದೇವಾಲಯಕ್ಕೂ ಹೋಗಿ ಕಲ್ಲು ಸ್ಥಿತಿಯೊಳಗೆ ಚೈತನ್ಯ ಸ್ಥಿತಿಯೊಳಗೂ ನೋಡ್ತೀನಿ ಅಂತ ಇದ್ರೆ ಅದು ಕೂಡ ನಿಮ್ಗೆ ಬಿಟ್ಟದ್ದು. ಇಲ್ಲ ಸರ್, ನಾವು ದೇವಾಲಯಕ್ಕೆ ಹೋಗಿ ಸಾಧನಾ ಸ್ಥಿತಿಯಲ್ಲಿ ಇದ್ಕೊಂಡು ನಾವು ಅದನ್ನ ರಿಯಲೈಸ್ ಮಾಡ್ಕೊಳ್ತೀವಿ, ಆ ಸಂಕೇತಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ಇದ್ರೆ ಅದು ನಿಮ್ಗೆ ಬಿಟ್ಟದ್ದು. ಇಷ್ಟ ಹೇಳ್ತಾ ಇವತ್ತು ಶೂನ್ಯ ಶಿವಾಸನ ಅಭಿಯಾನದಲ್ಲಿ ಮುಂದಿನ ಹಂತಕ್ಕೆ ಬಂದಿದ್ದೀವಿ. ಮುಂದಿನ ಹಂತ ಇದೊಂದು ನಿಮ್ಗೆ ದೊಡ್ಡ ಹಂತ. ಇದನ್ನ ಪಾರ್ ಆಗಿ ಬಂದ್ರೆ ಮತ್ತೆ ಮುಂದಿನ ವಾರ ನಾವು ನೀವು ಇನ್ನೊಂದು ವಚನವನ್ನ ನೋಡೋಣ, ಮುಂದಿನ ವಚನಗಳನ್ನ ನೋಡೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರುವಂತ ಪಿರಮಿಡ್ ಕಾಲ್ ಸರ್ವಿಸ್ ಈ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತ ಎಲ್ಲ ಮಾಸ್ಟರ್ಸ್ಗೂ, ಅಂತ ಮೇಡಮ್ ಅವರಿಗೂ, ನಿಮಗೆ 24/7 ಈ ಜ್ಞಾನವನ್ನ ಸೂಕ್ಷ್ಮ ಜಗತ್ತಿನ ಮೂಲಕ ನೀಡ್ತಾ ಇರುವಂತ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗೂ, ಈ ಜ್ಞಾನವನ್ನ ನೀಡೋದನ್ನೇ ಒಂದು ಕಾಯಕವನ್ನಾಗಿ ಮಾಡ್ಕೊಂಡಿರುವಂತ ಪಿರಮಿಡ್ ಮಾಸ್ಟರ್ಗೂ ಅಲಮ ಪ್ರಭು ಆತ್ಮಪೂರ್ವಕವಾಗಿ ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ದಯವಿಟ್ಟು ಎಲ್ಲರೂ ಶೂನ್ಯ ಶಿವಾಸನಾಧೀಶ್ವರರ ಆಗ್ರಿ ಅಂತ ಕಳೆದ ಇವತ್ತಿನ ಮಾತಿಗೆ ವಿರಾಮ ಕೊಡ್ತಾ ಇದ್ದೆ. ಧನ್ಯವಾದಗಳು ಮೇಡಮ್. ಇವರಿಗೆ ನಿಮ್ದು ಫೋನ್ ನಂಬರ್ ಕೊಡಿ, ನಮ್ದು ಫೋನ್ ನಂಬರ್ ಕೊಡಿ, ಮತ್ತೆ ಪಿರಮಿಡ್ 18 ಪ್ರಿನ್ಸಿಪಲ್ಸ್ ಅನ್ನ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಆ 18 ಪ್ರಿನ್ಸಿಪಲ್ಸ್ ಒಂದು ಡಿಸ್ಪ್ಲೇ ಮಾಡಿ. ಯಾಕೆಂದ್ರೆ ಅಲ್ಲಮ್ಮ ಪ್ರಭು ಇರೋದೇ 18 ಪ್ರಿನ್ಸಿಪಲ್ಸ್ ಬೇಸ್. ಆ ಪ್ರಿನ್ಸಿಪಲ್ಗಳು ಯಾವುವು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಅವಕಾಶ ಕೊಟ್ಟಂತ ಮೇಡಮ್ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬು ಹೃದಯದ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ವಿವರಿಸಿದ್ದೀರಿ. ಪತ್ರಿಜಿ ಅವರು ಕೂಡ 14ನೇ ಇದು 18 ಮಾರ್ಗದರ್ಶಕ ಸೂತ್ರಗಳಲ್ಲಿ 14ನೇ ಪಾಯಿಂಟ್ ಅವ್ರು ನೀಡಿದ್ದಾರೆ ಡೈರೆಕ್ಟ್ ಆಗಿ. ಈ ವಿಗ್ರಹಗಳ ಪೂಜೆ ಬೇಡ, ಬೇಕಾಗಿಲ್ಲ. ಅದೇ ತರ ಜೀವಂತವಾಗಿರುವ ಮಾಸ್ಟರ್ಗಳ ಪೂಜೆ ಬೇಕಾಗಿಲ್ಲ ಅಂತ ಅವರು ಡೈರೆಕ್ಟ್ ಆಗಿ ನೀಡಿದ್ದಾರೆ. ಸೊ ಅವಾಗ ಇದು ಯಾವಾಗ್ಲೂ ಅಲ್ಲಮ್ಮ ಪ್ರಭು ಅವರು ಸಹ ಹೇಳಿದ್ದಾರೆ, ಯಾರು ಹೇಳಿದ್ರು ಕೂಡ ಸತ್ಯ ಒಂದೇ ಮಾಸ್ಟರ್ಸ್. ಇವತ್ ನಾವು ತಿಳ್ಕೊಂಡಿದೀವಿ ಅದನ್ನ, ಈ ದೇಹವೇ ದೇವಾಲಯ, ನಮ್ಮ ಒಳಗೇನೆ ಆ ದೇವರಿದ್ದಾರೆ. ಸೊ ಯಾವಾಗ ನಾವು ಧ್ಯಾನ ಮಾಡ್ತೀವೋ ಆ ಸ್ಥಿತಿಯನ್ನ ನಾವು ಅನುಭವಿಸ್ತೀವಿ ಸ್ನೇಹಿತರೆ. ಸೊ ಇದು ಎಷ್ಟು ಕೇಳಿದ್ರು, ಕೇತಪ್ಪ ಸರ್ ಹೇಳಿದಂತೆ ಎಷ್ಟು ಕೇಳಿದ್ರು ಕೂಡ ನೀವು ಅದನ್ನ ಸಾಧನೆ ಮಾಡಿದಾಗ ಮಾತ್ರ ನಿಮಗೆ ಅದು ತಿಳಿಯುತ್ತೆ ಸ್ನೇಹಿತರೆ. ಸೊ ಈ ಒಂದು ವಾರದ ಕಾಲ ನೀವು ಇದರ ಮೇಲೇನೆ ಗಮನ ಇಡಿ, ಇದನ್ನೇ ನೀವು ಸಾಧನೆ ಮಾಡಿ. ಸೊ ಮುಂದಿನ ವಾರ ಮತ್ತೆ ಇನ್ನೊಂದು ಶ್ಲೋಕಕ್ಕೆ ನಾವು ಅವಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ನಮಗೆ ತಲುಪುತ್ತೆ ಸ್ನೇಹಿತರೆ. ಸೊ ತುಂಬು ಹೃದಯದ ಧನ್ಯವಾದಗಳು ಸರ್. ಒಂದೊಂದು ಶ್ಲೋಕವನ್ನ ವಿವರವಾಗಿ ತಿಳಿಸ್ತಾ ಇದ್ರಿ, ಅದ್ರ ಒಳಗೆ ಹೋಗಿ ಅದರ ಅಂತರಾರ್ಥವನ್ನ ತಿಳಿಸ್ತಾ ಇದ್ರಿ. ತುಂಬು ಹೃದಯದ ಧನ್ಯವಾದಗಳು ಸರ್. No words, please. No words.
ಅಷ್ಟು ಖುಷಿ ಆಗ್ತಾ ಇದೆ. ಏನೋ ಒಂದು ಜಗತ್ತು ಓಪನ್ ಆಗ್ತಾ ಇದೆ, ಭಾವ ತುಂಬಿ ಬರ್ತಾ ಇದೆ. ಆ ಹೇಳೋದು ಜೀರೋ ಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರೆಲ್ಲ ಈ ಮಾತನ್ನ ಕೇಳಿ ಪ್ರತಿಯೊಬ್ಬರು ಶೂನ್ಯ ಸಿಂಹಾಸನ ಆದ್ರೆ ನಮ್ಮ ನಿಮ್ಮೆಲ್ಲರ ಶ್ರಮ ಸಾರ್ಥಕ, ಬ್ರಹ್ಮರ್ಷಿ ಪಿತಾಮಹ ಪುತ್ರಿಜಿಯವರ ಶ್ರಮ ಸಾರ್ಥಕ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ತೆ. ಓಕೆನಾ ಮೇಡಮ್?